ಎರಡು ಸಾವಿರದ ಇಪ್ಪತ್ತರ ಕ್ಯಾಲೆಂಡರ್ ವರ್ಷದ ಮೊದಲನೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಬಹುಮುಖಿ ರಾಷ್ಟ್ರೀಯ ನಾಟಕೋತ್ಸವ ಎರಡು ಸಾವಿರದ ಇಪ್ಪತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸರ್ವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬಹುಮುಖಿ ಎರಡು ಸಾವಿರದ ಇಪ್ಪತ್ತರ ಈ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಬಹುಭಾಷಾ ನಾಟಕಗಳ ಬಗ್ಗೆ ಹಾಗೆ ನಾಟಕದ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸೆಮಿನಾರನ್ನು ಹಾಗೆ ರಂಗಗೀತೆಗಳು ಜೊತೆಗೆ ನಾಟಕಗಳ ಛಾಯಾಚಿತ್ರ ಪ್ರದರ್ಶನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತರ ರಂಗಾಯಣ ಮೊದಲನೆಯ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದೆ ಅದು ಬಹುಮುಖಿ ರಾಷ್ಟ್ರೀಯ ನಾಟಕೋತ್ಸವದ ಮೂಲಕ ಇಂದಿನ ನಾಟಕೋತ್ಸವದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ಸಿ ಟಿ ರವಿ ಸನ್ಮಾನ್ಯ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ನಮ್ಮ ರಂಗಾಯಣದ ನಿರ್ದೇಶಕರಾದಂತಹ ಸಂದೇಶ್ ಜೋಳಿ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಪರ ಜಿಲ್ಲಾಧಿಕಾರಿಗಳಾದಂತಹ ಅನುರಾಧ ಮೇಡಮ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಶ್ರೀತ ಡಿ ಎಸ್ ಅರುಣ್ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ ಬೆಂಗಳೂರು ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರಂಗ ಸಮಾಜದ ಸದಸ್ಯರಾದಂತಹ ಶ್ರೀತಾ ಹಾಲ್ಸ್ವಾಮಿ ಸರ್ ಅವರು ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ನಮ್ಮೆಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀತಾ ಶಫೀ ಸಾದುದ್ದೀನ್ ಸರ್ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಮಹೋದಯರನ್ನು ಹಾಗೂ ಎಲ್ಲ ರಂಗಾಸಕ್ತರನ್ನು ಸ್ವಾಗತಿಸಲು ವೇದಿಕೆಗೆ ಬರ್ತಾರೆ ಐಕ್ಯತೆ ಸದ್ಭಾವನೆ ಹಾಗೂ ಸಂವಿಧಾನದ ಆಶಯಗಳನ್ನು ರಂಗಭೂಮಿಯ ಮುಖಾಂತರ ಈ ಸಮಾಜಕ್ಕೆ ತಿಳಿಸ್ತಕ್ಕಂಥ ಮಹತ್ತರವಾದ ಜವಾಬ್ದಾರಿಯುತ ಕೆಲಸವನ್ನು ರಂಗಾಯಣ ಮಾಡಿಕೊಂಡು ಬರ್ತಾ ಇದೆ ಬಿ ವಿ ಕಾರಾಂತರ ಕನಸಿನ ಕೂಸಾಗಿರ್ತಕ್ಕಂಥ ರಂಗಾಯಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆದರೆ ಶಿವಮೊಗ್ಗ ಧಾರವಾಡ ಹಾಗೂ ಕಲಬುರಗಿನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಆಯಿತು ಶಿವಮೊಗ್ಗ ರಂಗಾಯಣ ಕಳೆದ ಹತ್ತು ವರ್ಷಗಳಿಂದ ಅತ್ಯಂತ ಕ್ರಿಯಾಶೀಲವಾಗಿ ತನ್ನ ಕೆಲಸವನ್ನು ಅನೇಕ ನಿರ್ದೇಶಕರುಗಳ ಮಾರ್ಗದರ್ಶನದಲ್ಲಿ ನಿರ್ವಹಿಸಿಕೊಂಡು ಬಂದಿದೆ ಈ ರಂಗಾಯಣಕ್ಕೆ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಕರ್ನಾಟಕ ರಾಜ್ಯ ಸರ್ಕಾರ ನನ್ನನ್ನು ನಿರ್ದೇಶಕನಾಗಿ ನೇಮಕ ಮಾಡಿತು ಅದರ ನಂತರದಲ್ಲಿ ಈಗಾಗಲೇ ಒಂದು ತಿಂಗಳ ಅವಧಿಯಲ್ಲಿ ಎರಡು ಮೂರು ಕಾರ್ಯಕ್ರಮಗಳನ್ನು ಈ ರಂಗಾಯಣದಲ್ಲಿ ನಾನು ಹಮ್ಮಿಕೊಂಡಿದ್ದೇನೆ ವಿಶೇಷವಾಗಿ ಮಕ್ಕಳ ರಂಗಭೂಮಿಯ ಬಗ್ಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಶಿವಮೊಗ್ಗ ರಂಗಾಯಣದ ಆಶಯವಾಗಿರ್ತದೆ ಇದಕ್ಕೆ ಪೂರಕವಾಗಿ ಕಳೆದ ಜನವರಿ ಇಪ್ಪತ್ತೈದನೇ ತಾರೀಕು ಪ್ಲಾಸ್ಟಿಸಿಟಿ ಅಂತಕ್ಕಂಥ ಒಂದು ನಾಟಕ ಪ್ಲ್ಯಾಸ್ಟಿಕ್ ಬಳಕೆಯ ದುಷ್ಪರಿಣಾಮಗಳನ್ನು ಜನರಿಗೆ ಸಮಾಜಕ್ಕೆ ತಿಳಿಸ್ತಕ್ಕಂಥ ನಾಟಕವನ್ನು ಒಂದೇ ದಿವಸ ಮೂರು ಪ್ರದರ್ಶನಗಳಲ್ಲಿ ಈ ರಂಗಮಂದಿರದಲ್ಲಿ ಪ್ರದರ್ಶನ ಮಾಡಲಾಯಿತು ಹಾಗೆಯೇ ಜನವರಿ ಇಪ್ಪತ್ತಾರನೇ ತಾರೀಕು ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ ಅಂಬೇಡ್ಕರ್ ಹಾಗೂ ಗಾಂಧಿ ಜೀವನ ಚರಿತ್ರೆಯ ಚಲನಚಿತ್ರಗಳನ್ನು ಈ ರಂಗಮಂದಿರದಲ್ಲಿ ಪ್ರದರ್ಶನ ಕೂಡ ನಾವು ಮಾಡಲಾಗಿತ್ತು ಮೂರನೇ ಕಾರ್ಯಕ್ರಮವಾಗಿ ಇದು ಬಹುಮುಖಿ ರಾಷ್ಟ್ರೀಯ ರಂಗೋತ್ಸವವನ್ನು ಇಂದಿನಿಂದ ಇಲ್ಲಿ ಆಯೋಜಿಸಲಾಗಿದೆ ಬಹುಮುಖಿ ಅಂತ ಹೇಳಿದರೆ ರಂಗಭೂಮಿಯ ವಿವಿಧ ಮುಖಗಳನ್ನು ವಿವಿಧ ಆಯಾಮಗಳನ್ನು ರಂಗಾಸಕ್ತರಿಗೆ ಹಾಗೆ ಸಮಾಜಕ್ಕೆ ಜನರಿಗೆ ಪರಿಚಯಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಈ ಬಹುಮುಖಿ ರಾಷ್ಟ್ರೀಯ ರಂಗೋತ್ಸವ ಒಳಗೊಂಡಿದೆ ಈ ಒಂದು ರಾಷ್ಟ್ರೀಯ ರಂಗೋತ್ಸವದಲ್ಲಿ ಎಂಟು ದಿನಗಳ ಕಾಲ ನಡೀತಕ್ಕಂಥ ಈ ರಾಷ್ಟ್ರೀಯ ರಂಗೋತ್ಸವದಲ್ಲಿ ಏಳು ನಾಟಕಗಳ ಪ್ರದರ್ಶನಗಳು ಇಲ್ಲಿ ಕಾಣುವಂಥದ್ದಿದೆ ಈ ಏಳು ನಾಟಕಗಳನ್ನು ಆಯ್ಕೆ ಮಾಡತಕ್ಕಂಥ ವಿಚಾರ ಬಂದಾಗ ಬಹಳ ಎಚ್ಚರಿಕೆಯಿಂದ ನಾವು ನಾಟಕಗಳನ್ನು ಆಯ್ಕೆ ಮಾಡಿದ್ದೇವೆ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ವರ್ಗಗಳಿಗೆ ಅವರಿಗೆ ಇಷ್ಟವಾಗತಕ್ಕಂಥ ನಾಟಕಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ ಮಕ್ಕಳಿಗೆ ಮಕ್ಕಳಿಗಾಗಿ ಮಕ್ಕಳು ನೋಡ್ತಕ್ಕಂಥ ಒಂದು ನಾಟಕ ವಿಚಾರವಂತರಿಗೆ ವಿಚಾರ ಇರ್ತಕ್ಕಂಥ ಒಂದು ನಾಟಕ ಹಾಗೆಯೇ ನೃತ್ಯ ಮತ್ತು ನಾಟಕ ಇದೆರಡು ಎರಡರ ಸಮ್ಮಿಳಿತದಿಂದ ಕೂಡಿರ್ತಕ್ಕಂಥ ಒಂದು ನಾಟಕ ದೇಶದ ವಿವಿಧ ಭಾಷೆ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ನಿಟ್ಟಿನಲ್ಲಿ ಮಣಿಪುರ ಮಣಿಪುರಿ ಹಿಂದಿ ಹಾಗೂ ತುಳು ಭಾಷೆಯ ನಾಟಕಗಳು ಈ ನಾಟಕೋತ್ಸವದಲ್ಲಿ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಪ್ರದರ್ಶನವನ್ನು ಕಾಣ್ತಕ್ಕಂಥದ್ದಿದೆ ಇದಲ್ಲದೆ ಯುವಜನರನ್ನು ರಂಗಭೂಮಿಗೆ ಎಡೆಗೆ ಸೆಳಿತಕ್ಕಂಥ ಮಕ್ಕಳನ್ನು ರಂಗಭೂಮಿ ಎಡೆಗೆ ಸೆಳಿತಕ್ಕಂಥ ಶಿಕ್ಷಕರಿಗೆ ರಂಗಭೂಮಿಯ ರಂಗ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ಬಹುಮುಖಿ ರಾಷ್ಟ್ರೀಯ ರಂಗೋತ್ಸವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕು ಶಿಕ್ಷಣದಲ್ಲಿ ರಂಗಭೂಮಿ ಅಂತಕ್ಕಂಥ ವಿಚಾರವಾಗಿ ನಾವು ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದೇವೆ ಹಾಗೆ ರಂಗಭೂಮಿಯ ಇನ್ನೊಂದು ಆಯಾಮ ಆಗಿರ್ತಕ್ಕಂಥ ರಂಗ ಸಂಗೀತ ಅದರಲ್ಲಿ ರಂಗಗೀತೆಗಳು ಮತ್ತು ರಂಗರೂಪಕ ಅಂತಕ್ಕಂಥ ವಿನೂತನ ಕಲ್ಪನೆಯ ಒಂದು ಕಾರ್ಯಕ್ರಮ ಕೂಡ ಈ ಬಹುಮುಖಿ ರಂಗೋತ್ಸವದಲ್ಲಿ ನಾವು ಆಯೋಜಿಸಿದ್ದೇವೆ ಈ ಒಂದು ಸುಸಂದರ್ಭದಲ್ಲಿ ಈ ರಂಗಾಯಣದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಹಿರಿಯ ರಂಗಕರ್ಮಿಗಳಿಗೆ ರಂಗಗೌರವವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇದರಲ್ಲಿ ಹಮ್ಮಿಕೊಂಡಿದ್ದೇವೆ ಮಲೆನಾಡಿನ ಅನೇಕ ರಂಗತಂಡಗಳು ತಾವು ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ರಂಗಚಟುವಟಿಕೆಗಳನ್ನು ದಾಖಲಿಸ್ಕರಿಸ್ತಕ್ಕಂಥ ಒಂದು ಸ್ತಬ್ ಒಂದು ಚಿತ್ರ ಪ್ರದರ್ಶನವನ್ನು ಕೂಡ ಈ ಒಂದು ನಮ್ಮ ಬಹುಮುಖಿ ರಂಗೋತ್ಸವದಲ್ಲಿ ನಾವು ಆಯೋಜಿಸ್ತೇವೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ರಂಗಪ್ರೇಮಿಗಳು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಆಯನೂರು ಮಂಜುನಾಥರವರು ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ವೇದಿಕೆಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ ಶಿವಮೊಗ್ಗದ ರಂಗಾಸಕ್ತರು ಎಲ್ಲ ನಾಟಕಗಳನ್ನು ಬಂದು ಇಲ್ಲಿ ವೀಕ್ಷಿಸಬೇಕು ಪ್ರತಿದಿನವೂ ಕೂಡ ತುಂಬಿದ ಗ್ರಹದಲ್ಲಿ ರಂಗಾಸಕ್ತರು ನಮ್ಮ ರಂಗಾಯಣಕ್ಕೆ ಬರಬೇಕು ನಾಟಕಗಳನ್ನು ನೋಡಬೇಕು ಅದರ ವಿಮರ್ಶೆಯನ್ನು ಮಾಡಬೇಕು ನಾಟಕಗಳ ಬಗ್ಗೆ ಚರ್ಚಿಸಬೇಕು ಈ ಎಲ್ಲ ಕೆಲಸಗಳು ಇಲ್ಲಿ ಆಗಬೇಕು ಅಂತಕ್ಕಂಥ ಸದುದ್ದೇಶ ನಮ್ಮದು ಹಾಗೆಯೇ ಶಿವಮೊಗ್ಗ ರಂಗಾಯಣ ಒಂದು ರೆಪರ್ಟ್ರಿಯನ್ನು ಕೂಡ ಹೊಂದಿದೆ ಹದಿನೈದು ಜನ ಕಲಾವಿದರನ್ನು ಒಳಗೊಂಡಿದೆ ಈ ಒಂದು ನಮ್ಮ ಒಂದು ತಿಂಗಳ ಅವಧಿಯಲ್ಲಿ ನಾಡಿನ ಹೆಮ್ಮೆಯ ಕವಿಗಳಾಗಿರ್ತಕ್ಕಂಥ ನಾ ಡಿಸೋಜ ಅವರ ಕಾದಂಬರಿಯನ್ನು ಆಧರಿಸಿರ್ತಕ್ಕಂಥ ಶ್ರೀಮತಿ ಎಸ್ ಮಾಲತಿ ಅವರ ಒಂದು ನಾಟಕ ಹಕ್ಕಿಗೊಂದು ಗೂಡು ಕೊಡಿ ಅಂತಕ್ಕಂಥ ಮಕ್ಕಳ ನಾಟಕವನ್ನು ನಮ್ಮ ರೆಪರ್ಟ್ರಿ ತಂಡ ಈಗ ಅಭ್ಯಾಸಕ್ಕೆ ತೆಗೆದುಕೊಂಡಿದೆ ಈಗಾಗಲೇ ಒಂದು ಹಂತಕ್ಕೆ ಈ ಪ್ರಾಕ್ಟೀಸು ಆಗಿ ಮಾರ್ಚ್ ಮೊದಲನೇ ವಾರದಲ್ಲಿ ಅದು ರಂಗಕ್ಕೆ ರಂಗ ಪ್ರಯೋಗವನ್ನು ಕಾಣ್ತಕ್ಕಂಥದ್ದಿದೆ ಮಾನ್ಯ ಸಚಿವರು ಇಲ್ಲಿ ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಶಿವಮೊಗ್ಗ ರಂಗಾಯಣದ ಕೆಲವು ಮೂಲಭೂತ ಅವಶ್ಯಕತೆಗಳನ್ನು ತಾವು ನಾವು ಸಚಿವರ ಗಮನಕ್ಕೆ ಇಲ್ಲಿ ತರಲಿಕ್ಕೆ ಇಚ್ಛಪಡ್ತೇನೆ ಶಿವಮೊಗ್ಗ ರಂಗಾಯಣದಲ್ಲಿ ಇಷ್ಟೊಂದು ದೊಡ್ಡ ಕ್ಯಾಂಪಸ್ ಇದೆ ಒಳ್ಳೆಯ ರಂಗಮಂದಿರ ಇದೆ ಆದರೆ ಅತಿ ಬಹಳ ಅತ್ಯಂತ ಜರೂರಾಗಿ ಆಗಿರ ಆಗಬೇಕಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಸಚಿವರ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ತರಬೇಕು ಅಂತ ಇಷ್ಟಪಡ್ತೇನೆ ಸರ್ ನಮಗೊಂದು ಬಯಲು ರಂಗಮಂದಿರದ ಅವಶ್ಯಕತೆ ಇದೆ ಈ ಕಾರಣಕ್ಕಾಗಿ ನಮ್ಮ ಹತ್ರಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಹಣ ಕೂಡ ಇದೆ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳಿಗೆ ಅದಕ್ಕೆ ವಿಸ್ತೃತವಾಗಿರ್ತಕ್ಕಂಥ ಒಂದು ನಕ್ಷೆ ಸಿದ್ಧವಾಗಿದೆ ನಮಗೊಂದು ಎಂಬತ್ತೈದು ಲಕ್ಷ ರೂಪಾಯಿ ಆದರೂ ಇದ್ದರೆ ನಾವು ಧೈರ್ಯ ಮಾಡಿ ಈ ರಂಗಮಂದಿರ ಬಯಲು ರಂಗಮಂದಿರದ ನಿರ್ಮಾಣಕ್ಕೆ ಕೈ ಹಾಕ್ಬೋದು ಹಾಗೆಯೇ ನಮ್ಮ ಕ್ಯಾಂಪಸ್ನೊಳಗೆ ಒಂದು ಆಪ್ತರಂಗಭೂಮಿ ಕೂಡ ಒಂದು ಹಂತದಲ್ಲಿ ನಿಂತುಬಿಟ್ಟಿದೆ ಅದಕ್ಕೊಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿಗಳಾದರೂ ಬೇಕಾಗುತ್ತೆ ಹಾಗೆಯೇ ರಂಗಾಯಣದ ವಿದ್ಯುತ್ ಬಿಲ್ ಒಂದು ತಿಂಗಳಿಗೆ ಇಪ್ಪತ್ತರಿಂದ ಅರುವತ್ತು ಸಾವಿರ ರೂಪಾಯಿಗಳಷ್ಟು ಬರ್ತದೆ ಅದಕ್ಕಾಗಿ ನಮ್ಮ ರಂಗಾಯಣದ ಮೇಲಿರ್ತಕ್ಕಂಥ ರೂಫ್ನಲ್ಲಿ ಒಂದು ಸೋಲಾರ್ ಪ್ಲ್ಯಾಂಟನ್ನು ನಾವು ಅಳವಡಿಸಬೇಕು ಅಂತಕ್ಕಂಥದ್ದಿದೆ ಇದನ್ನು ನಾವು ಪ್ರಾಯೋಗಿಕವಾಗಿ ತೀರ್ಥಹಳ್ಳಿಯಲ್ಲಿ ನಮ್ಮ ರಂಗಮಂದಿರದಲ್ಲಿ ಅಳವಡಿಸಿದ್ದೇವೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಲ್ಲಿ ಅಳವಡಿಸಿರ್ತಕ್ಕಂಥ ಈ ಸೋಲಾರ್ ವಿದ್ಯುತ್ ಉತ್ಪಾದನಾ ಕೇಂದ್ರ ಒಂದು ತಿಂಗಳಿಗೆ ನಮಗೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ಆದಾಯವನ್ನು ಇದೆ ಮೆಸ್ಕಾಮಿಗೆ ನಾವು ಕರೆಂಟನ್ನು ಮಾರಿ ಆ ಹಣವನ್ನು ನಾವು ರಂಗಮಂದಿರಕ್ಕೆ ಜಮಾ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಪ್ಲ್ಯಾಂಟನ್ನು ನಾವು ಇಲ್ಲಿ ಹಾಕ್ಕೊಂಡ್ರೆ ಬಹುಶಃ ಇದು ಕೂಡ ನಮಗೆ ವಿದ್ಯುತ್ ವೆಚ್ಚದಲ್ಲಿ ಕೂಡ ನಮಗೆ ಇದನ್ನು ಬರೆಸ್ಬೋದು ಅಂತಕ್ಕಂಥದ್ದು ನಮ್ಮ ಕಲ್ಪನೆಯಾಗಿದೆ ಈ ಸಮಾರಂಭಕ್ಕೆ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರ ಅವರು ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ವಿ ಹೀಗೆ ನಿರ್ವಹಣಾತ್ಮಕ ವೆಚ್ಚ ಹಾಗೂ ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ನಮಗೆ ಇನ್ನೂ ಒಂದು ಕೋಟಿ ರೂಪಾಯಿಗಳ ಒಂದು ಅವಶ್ಯಕತೆ ಈ ರಂಗಾಯಣಕ್ಕೆ ಇದೆ ಬಹುಶಃ ಇದೆಲ್ಲವನ್ನೂ ಕೂಡ ಸಚಿವರು ಗಮನ ಹರಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿಮ್ಮ ಪರವಾಗಿ ವಕಾಲತ್ತು ಮಾಡ್ತೇನೆ ಅದಕ್ಕಾಗಿ ನೀವು ಫೀಸ್ ಕೊಡೋ ಅಗತ್ಯ ಇಲ್ಲ ಅಂತಕ್ಕಂಥ ಮಾತಿನ ಹಿಂದೆ ನಮ್ಮ ಸಭೆಯಲ್ಲಿ ಮಾನ್ಯ ಸಿ ಟಿ ರವಿಯವರು ತಿಳಿಸಿದ್ದಾರೆ ಬಹುಶಃ ರಂಗಾಯಣದಕ್ಕೆ ನಾವು ಈ ಎಲ್ಲ ಸೌಲಭ್ಯಗಳು ಸದ್ಯದಲ್ಲೇ ನಮಗೆ ಒದಗಿ ಬರ್ತದೆ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಈ ಒಂದು ಬಹುಮುಖಿ ರಂಗೋತ್ಸವದ ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಸಿ ಟಿ ರವಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಕಲಾಪ್ರೇಮಿಗಳು ಉತ್ತಮ ವಾಗ್ಮಿಗಳು ವಿಧಾನ ಪರಿಷತ್ತಿನ ಪದವೀಧರರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಆಯನೂರು ಮಂಜುನಾಥ್ ಅವರು ಈ ಒಂದು ಬಹುಮುಖಿ ರಾಷ್ಟ್ರೀಯ ರಂಗೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ರಂಗ ಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತು ಈ ಚಟುವಟಿಕೆಗಳನ್ನು ಬೆಂಬಲಿಸ್ತಾ ಎಲ್ಲ ಅವರಿಗೆ ಸಮಯ ಸಿಕ್ಕಾಗೆಲ್ಲ ಎಲ್ಲ ನಾಟಕಗಳನ್ನು ಬಂದು ಪೂರ್ಣವಾಗಿ ಶಾಂತಚಿತ್ತರಾಗಿ ವೀಕ್ಷಿಸಿ ಅನೇಕ ನಾಟಕ ಪ್ರದರ್ಶನಗಳನ್ನು ವೀಕ್ಷಿಸಿ ಈ ರಂಗಕಲೆಯ ಬಗ್ಗೆ ತಮ್ಮ ಆಸಕ್ತಿಯನ್ನು ತೋರಿಸಿರ್ತಕ್ಕಂಥ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಕರ್ನಾಟಕ ರಾಜ್ಯ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನನ್ನ ಮಿತ್ರರು ಹಾಗೂ ಅನೇಕ ಕಲಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಡಿ ಎಸ್ ಅರುಣ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಕರ್ನಾಟಕ ಸರ್ಕಾರ ರಚಿಸಿರ್ತಕ್ಕಂಥ ರಂಗ ಸಮಾಜದ ಸಾರ್ವತ್ರಿಕ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಶಿವಮೊಗ್ಗದ ಕಲಾವಿದರು ಪತ್ರಕರ್ತರು ಆಗಿರ್ತಕ್ಕಂಥ ಶ್ರೀಯುತ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಶಿವಮೊಗ್ಗ ಜಿಲ್ಲೆಯ ಎ ಡಿ ಸಿ ಯವರಾಗಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಅನುರಾಧ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ರಂಗಾಯಣದ ಆಡಳಿತಾಧಿಕಾರಿಗಳಾಗಿ ನಮ್ಮೊಂದಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಸಹಕಾರವನ್ನು ಕೊಡ್ತಾ ಇರತಕ್ಕಂಥ ಶ್ರೀಯುತ ಶಫೀ ಸಾದುದ್ದೀನ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಈ ಒಂದು ಬಹುಮುಖಿ ರಾಷ್ಟ್ರೀಯ ರಂಗೋತ್ಸವದ ಸಂಚಾಲಕರಾಗಿ ಇದರ ಯಶಸ್ಸಿಗೆ ಕಳೆದ ಹದಿನೈದು ದಿನಗಳಿಂದ ನಮ್ಮ ನನ್ನೊಂದಿಗೆ ಶ್ರಮಿಸ್ತಾ ಇರತಕ್ಕಂಥ ಶ್ರೀಯುತ ಮಂಜುನಾಥ್ ಸ್ವಾಮಿಯವರು ಈ ಊರಿನ ಕಲಾವಿದರು ಈ ಜಿಲ್ಲೆಯ ಕಲಾವಿದರು ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದ ಮಿತ್ರರು ಬಂದಿದ್ದಾರೆ ಪ್ರಿಂಟ್ ಮೀಡಿಯಾ ಇರ್ಬೋದು ಸ್ಕ್ರೀನ್ ಮೀಡಿಯಾ ಇರ್ಬೋದು ಅನೇಕ ಮಾಧ್ಯಮ ಮಿತ್ರರು ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಶಿವಮೊಗ್ಗ ಹವ್ಯಾಸಿ ಕಲಾವಿದರ ಒಕ್ಕೂಟದ ಪದಾಧಿಕಾರಿಗಳು ಕಲಾವಿದರು ಸದಸ್ಯರು ಎಲ್ಲ ಕಲಾವಿದರು ಇಲ್ಲಿ ಆಗಮಿಸಿದ್ದಾರೆ ಇನ್ನೂ ನಡೀತಕ್ಕಂಥ ಏಳು ದಿವಸಗಳ ಕಾಲ ಈ ಒಂದು ರಂಗೋತ್ಸವದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಮತ್ತೆ ನಿರೀಕ್ಷಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದವರು ಈ ಒಂದು ರಂಗಾಯಣ ರಂಗೋತ್ಸವದ ಅವಧಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ವಿಶೇಷವಾದ ಬಸ್ನ ಸಂಪರ್ಕವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಪ್ರದರ್ಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಪ್ರದರ್ಶನ ಮುಗಿದ ಮೇಲೆ ಈ ಒಂದು ವ್ಯವಸ್ಥೆ ಇರ್ತದೆ ಅವರೆಲ್ಲರನ್ನ ನಾನು ಕೃತಜ್ಞತೆಯಿಂದ ಸ್ಮರಿಸ್ತಾ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಮ್ಮ ಆರಕ್ಷಕ ಮಿತ್ರರು ನಮಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ ಎಲ್ಲ ರಂಗಾಸಕ್ತರು ಈ ಒಂದು ರಾಷ್ಟ್ರೀಯ ರಂಗೋತ್ಸವದ ಉದ್ಘಾಟನೆಗೆ ಮತ್ತು ಇವತ್ತಿನ ಈ ಒಂದು ನಾಟಕಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ಈ ಒಂದು ಉದ್ಘಾಟನಾ ಸಮಾರಂಭದ ದಿನ ಒಂದು ಒಳ್ಳೆಯ ನಾಟಕ ಈಶಾನ್ಯ ರಾಜ್ಯವಾಗಿರ್ತಕ್ಕಂಥ ಮಣಿಪುರದ ಹಂ ಹಂಟರ್ ಸಾಂಗ್ ಅಂತಕ್ಕಂಥ ಒಂದು ನಾಟಕ ಎಂಟಿ ಥಿಯೇಟರ್ಸ್ ಇಂಫಾಲ್ ಇವರು ಅಭಿನಯಿಸ್ತಕ್ಕಂಥದ್ದು ಒಂದು ನಾಟಕ ಆ ತಂಡ ಇವತ್ತು ಇಲ್ಲಿಗೆ ನಮ್ಮ ನಾಟಕ ಪ್ರದರ್ಶನವನ್ನು ತಮ್ಮ ನಾಟಕ ಪ್ರದರ್ಶನವನ್ನು ನೀಡಲಿಕ್ಕೆ ಬಂದಿದೆ ಅದಕ್ಕೂ ಕೂಡ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸ್ತಾ ನನ್ನ ಸ್ವಾಗತವನ್ನು ಮುಗಿಸ್ತೇನೆ ನಮಸ್ಕಾರ ರಂಗಾಯಣದ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀತಾ ಸಂದೇಶ್ ಜವಳಿ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತರ ಬಹುಮುಖಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ಉದ್ಘಾಟನೆಯನ್ನು ನೆರವೇರಿಸ್ತಿದ್ದೇವೆ ಬಹುಶಃ ವಿನೂತನವಾದಂತಹ ಉದ್ಘಾಟನೆಗೆ ನಮ್ಮ ರಂಗಾಯಣದ ರೆಪರ್ಟ್ರಿಯ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ ಬಹುಮುಖಿ ಎರಡು ಸಾವಿರದ ಇಪ್ಪ ಸಣ್ಣ ಕ್ಷಮೆಯನ್ನು ಕೋರ್ತಾ ಕಾರ್ಯಕ್ರಮದ ಆಶಯ ನುಡಿಯನ್ನು ನುಡಿಯಬೇಕಾಗಿ ರಂಗ ಸಮಾಜದ ಸದಸ್ಯರಾಗಿರ್ತಕ್ಕಂತಹ ಆಲ್ ಸ್ವಾಮಿ ಅವರಲ್ಲಿ ಕೋರ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ತುಂಬ ಟೈಮ್ ತಗೊಳ್ಳಲ್ಲ ಒಂದೆರಡು ನಿಮಿಷದಲ್ಲಿ ಮುಗಿಸ್ತೀನಿ ಎಲ್ಲೆಲ್ಲಿ ಮನುಷ್ಯ ಮಾನವ ಸಮುದಾಯಗಳಿದಾವೆ ಅಲ್ಲೆಲ್ಲ ಈ ರೀತಿಯ ಒಂದು ರಂಗ ಚಟುವಟಿಕೆಗಳು ನಿರಂತರವಾಗಿ ನಡೀತಾನೆ ಇರ್ತವೆ ಪುರಾಣಗಳಲ್ಲೇ ನಾವೊಂದು ನೋಡ್ತಾ ಇರ್ತಿದ್ವಿ ರಾಕ್ಷಸ ಪಾತ್ರಗಳೆಲ್ಲ ಬರ್ತವೆ ಈಗ ನಮ್ಮ ಆಧುನಿಕ ಸಮಾಜದಲ್ಲಿ ಇವಾಗ ಏನಾಗಿದೆ ಅಂದರೆ ಮನುಷ್ಯರೇ ರಾಕ್ಷಸರಾಗ್ಬಿಟ್ಟಿದ್ದೀವಿ ಯಾಕೆಂದರೆ ನಮ್ಮಲ್ಲಿ ನಮ್ಮನ್ನು ಆವರಿಸಿಕೊಂಡಿರ್ತಕ್ಕಂಥ ತಂತ್ರಜ್ಞಾನ ಮತ್ತು ನಾವು ತಂತ್ರಜ್ಞಾನಕ್ಕೆ ನಮ್ಮನ್ನು ನಾವು ಒಗ್ಗಿಸ್ಕೊಂಡಂತೆ ನಾವೇ ಪ್ರಕೃತಿಗೆ ಈ ಭೂಮಿಗೆ ನಾವೇ ಮನುಷ್ಯರೇ ರಾಕ್ಷಸರಾಗಿ ಪರಿವರ್ತನೆ ಆಗಿದ್ದೀವಿ ಪ್ರಕೃತಿಯನ್ನು ಈ ಭೂಮಿಯನ್ನು ನಮ್ಮೊಳಗಿನ ಮನುಷ್ಯತ್ವದಿಂದ ಕಾಪಾಡುವಂಥ ಹೊಣೆಗಾರಿಕೆ ಈ ರಂಗಭೂಮಿಯಲ್ಲಿದೆ ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ರಂಗಭೂಮಿ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಕೆಲಸನ ಏನಂದರೆ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಣ್ಣತನಗಳು ಇವನ್ನೆಲ್ಲ ನಾವೇ ನಮ್ಮ ರಕ್ಷಣೆಗೆ ನಿರ್ಮಾಣ ಮಾಡಿಕೊಟ್ಟಂಥ ಗೋಡೆಗಳನ್ನ ನಾವೇ ಕಾಯುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಈ ಎಲ್ಲ ಗೋಡೆಗಳನ್ನು ಒಡೆದು ನಮ್ಮೊಳಗಿನ ರಾಕ್ಷಸತ್ವವನ್ನು ಕಡಿಮೆ ಮಾಡಿ ನಮ್ಮ ಸಮುದಾಯ ನಮ್ಮ ದೇಶ ನಮ್ಮ ಭಾಷೆ ಈ ಬಗ್ಗೆ ಪ್ರೀತಿಯನ್ನು ಬೆಳೆಸುವಂಥ ಕೆಲಸ ರಂಗಭೂಮಿ ಮಾಡಬೇಕಾಗಿದೆ ಆ ಕೆಲಸನ ಶಿವಮೊಗ್ಗ ರಂಗಾಯಣ ನಿರಂತರವಾಗಿ ಮಾಡ್ತಾಯಿದೆ ಈ ನಾಟಕೋತ್ಸವದಲ್ಲಿರ್ತಕ್ಕಂಥ ನಾಟಕಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ವಿಭಿನ್ನ ಭಾಷೆಗಳು ವಿಭಿನ್ನ ಸಮುದಾಯಗಳು ಬಂದು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅದ್ಭುತವಾದಂಥ ನಾಟಕಗಳನ್ನು ಇಲ್ಲಿ ಕೊಡ್ತಾಯಿದೆ ಅದರಲ್ಲಿ ಒಂದು ಒಂದು ನಾಟಕದಲ್ಲಿ ವಿಜಯ ನಾರಸಿಂಹ ಅಂತ ಒಂದು ನಾಟಕ ಇದೆ ಆ ನಾಟಕದಲ್ಲಿ ಒಂದು ಪುರಾಣ ಪಾತ್ರ ಮತ್ತು ನರಸಿಂಹನ ಅವತಾರವನ್ನು ಇಟ್ಕೊಂಡು ಕಟ್ಟಿರ್ತಕ್ಕಂಥ ನಾಟಕ ಅದು ಆ ನಾಟಕದಲ್ಲಿ ಒಂದು ಮಾತು ಬರುತ್ತೆ ನಾಟಕದಲ್ಲಿರ್ತಕ್ಕಂಥ ನೆಗೆಟಿವ್ ಪಾತ್ರಗಳು ಅಥವಾ ಪುರಾಣದಲ್ಲಿರ್ತಕ್ಕಂಥ ನೆಗೆಟಿವ್ ಪಾತ್ರಗಳೇಂದಿವೆ ಅದು ಇವತ್ತಿನ ಸಮಾಜಕ್ಕೂ ಕೂಡ ವರ್ತಮಾನಕ್ಕೂ ಕೂಡ ಸಲ್ತವೆ ಅದರಲ್ಲಿರ್ತಕ್ಕಂಥ ಆ ರೀತಿಯ ಪ್ರಕೃತಿ ವಿರೋಧಿ ಅಥವಾ ನೆಗೆಟಿವ್ ಆದಂಥ ಪಾತ್ರಗಳನ್ನು ನೆಗೆಟಿವ್ ಆದಂಥ ಮನೋಭಾವವನ್ನು ಕಿತ್ತಾಕಿ ಒಂದು ಸಮುದಾಯದಲ್ಲಿ ನಾವೆಲ್ಲರೂ ಒಂದಾಗದು ಹೆಂಗೆ ಅನ್ನೋದನ್ನು ಹೇಳ್ಕೊಡುತ್ತೆ ಈ ನಾಟಕ ಅಂತಂದರೆ ಇದು ಕೂಡ ಇಡೀ ರಂಗಾಯಣದ ಮತ್ತು ರಂಗಭೂಮಿ ಆಶಯ ಇಂದ ಮುಂದೆ ಇರ್ತಕ್ಕಂಥ ಅಷ್ಟೋ ನಾಟಕಗಳಿಗೆ ನೀವೆಲ್ಲರೂ ಬನ್ನಿ ನಾಟಕೋತ್ಸವ ಯಶಸ್ವಿಗೊಳಿಸಿ ಅಪರೂಪದ ನಾಟಕಗಳು ನಿಮ್ಮ ಮುಂದೆ ಇದ್ದಾವೆ ಧನ್ಯವಾದಗಳು ನೆರವೇರಿಸಲಿಕ್ಕೆ ನಮ್ಮ ರಂಗಾಯಣದ ರೆಪಟ್ರಿಯ ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ ಬಹುಮುಖಿ ಎರಡು ಸಾವಿರದ ಇಪ್ಪತ್ತರ ನಾಟಕೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಈಗ ದೊರಕ್ತಾ ಇದೆ ಉದ್ಘಾಟನೆಯನ್ನು ವಿಶೇಷವಾಗಿ ಮಾಡ್ತಕ್ಕಂತಹ ಒಂದು ಸಣ್ಣ ಆಲೋಚನೆಯನ್ನು ನಮ್ಮ ರಂಗಾಯಣದ ರೆಪರ್ಟ್ರಿಯ ಎಲ್ಲ ವಿದ್ಯಾರ್ಥಿಗಳು ಸೇರಿ ಮಾಡಿರತಕ್ಕಂಥದ್ದು ಅವ್ರಿಗೊಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ವಿಶೇಷ ರೀತಿಯ ಉದ್ಘಾಟನೆಗೆ ಸಜ್ಜುಗೊಳಿಸಿರ್ತಕ್ಕಂತಹ ಎಲ್ಲ ಸಹೃದಯರು ಕೂಡ ಉದ್ಘಾಟನೆಯನ್ನು ನೆರವೇರಿಸಂತಹ ಎಲ್ಲ ಅತಿಥಿ ಮಹೋದಯರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಉದ್ಘಾಟನೆಯನ್ನು ನೆರವೇರಿಸಿರುವ ಸನ್ಮಾನ್ಯ ಸಚಿವರಾದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರ್ತಕ್ಕಂಥ ಸಿ ಟಿ ರವಿ ಸರ್ ಉದ್ಘಾಟನೆ ನುಡಿಯನ್ನು ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಶಿವಮೊಗ್ಗ ರಂಗಾಯಣ ಆಯೋಜನೆ ಮಾಡಿರುವ ಬಹುಮುಖಿ ರಾಷ್ಟ್ರೀಯ ರಂಗೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ ನಾಲ್ಕು ಸದನವನ್ನು ಪ್ರತಿನಿಧಿಸಿದ ಮಂಜಣ್ಣ ಅವರೇ ಈ ಜಿಲ್ಲೆಯ ಹಿರಿಯ ರಾಜಕಾರಣಿ ತೀರ್ಥಹಳ್ಳಿ ಶಾಸಕರಾದ ಆರ್ಗ ಜ್ಞಾನೇಂದ್ರ ಅವರೇ ಅರುಣ್ ಅವರೇ ಸಂದೇಶ್ ಜವಳಿಯವರೇ ಅನುರಾಧ ಅವರೇ ಹಾಲಸ್ವಾಮಿಯವರೇ ಶಪಿ ಅವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರಂಗಾಸಕ್ತರೇ ಹಿರಿಯ ಕಿರಿಯ ಬಂಧುಗಳೇ ಮಾಧ್ಯಮ ಮಿತ್ರರೇ ನಿನ್ನೆ ಅಷ್ಟೇ ಮೈಸೂರಿನಲ್ಲಿ ಮೈಸೂರಿನ ರಂಗಾಯಣ ಆಯೋಜನೆ ಮಾಡಿದ ಗಾಂಧಿ ಪಥ ರಾಷ್ಟ್ರೀಯ ನಾಟಕೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಿ ಇಲ್ಲಿಗೆ ಬಂದೆ ಇಲ್ಲಿ ಬಹುಮುಖಿ ನಮ್ಮ ದೇಶದ ವೈಶಿಷ್ಟ್ಯತೆಯೇ ಬಹುತ್ವವನ್ನು ಸಾರದು ಈ ದೇಶದ ನೆಲದಲ್ಲಿ ಹುಟ್ಟಿದ ಎಲ್ಲ ಸಂಸ್ಕೃತಿಯನ್ನು ಬಹುತ್ವವನ್ನು ಒಪ್ಕೊಂಡೇ ಹುಟ್ಟಿದ್ದಾವೆ ನಾ ಹಾಗಾಗಿಯೇ ಸಾವಿರಾರು ಭಾಷೆಗಳು ಅಡಿಗಡಿಗೆ ಬದಲಾಗುವ ಆಹಾರ ಪದ್ಧತಿ ಸಾಂಸ್ಕೃತಿಕ ವೈವಿಧ್ಯತೆ ಇವೆಲ್ಲದರ ನಡುವೆನೂ ಏಕತೆಯ ಭಾವ ಇದೇ ನಮ್ಮ ಸಾಮರ್ಥ್ಯ ಭಾಳ ಜನ ಈ ಏಕತೆಯನ್ನು ಧ್ವಂಸ ಮಾಡೋದಕ್ಕೆ ಬಹುತ್ವವನ್ನು ಅಸ್ತ್ರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಅದು ಭಾಷೆಯ ಹೆಸರಿನಲ್ಲಿ ಪ್ರಾದೇಶಿಕತೆ ಹೆಸರಿನಲ್ಲಿ ಸಂಸ್ಕೃತಿಯ ಹೆಸರಿನಲ್ಲಿ ದೇಶವನ್ನು ಒಡಿಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮತ್ತೆ ಮತ್ತೆ ಮಾಡಿದಾಗಲೂ ಕೂಡ ನಮ್ಮಲ್ಲಿರುವಂಥ ಈ ಬಹುತ್ವದ ಜೊತೆಗೇ ಒಪ್ಕೊಂಡಿರ್ತಕ್ಕಂಥ ಏಕತ್ವ ಭಾವ ಅದಕ್ಕೆ ಅವಕಾಶವನ್ನು ಆ ಭಾವನೆಯನ್ನು ಬೆಳೆಯೋದಕ್ಕೆ ಬಿಟ್ಟಿಲ್ಲ ಬಹುಮುಖಿ ಹಾಗೆ ವೈವಿಧ್ಯತೆಯ ಸಂಸ್ಕೃತಿಯ ಅನಾವರಣಗೊಳಿಸಿ ಬಹುತ್ವದ ಪರಿಚಯ ಮಾಡಿಸ್ಕೊಡುವಂಥ ಯೋಜನೆಯೇ ಈ ಬಹುಮುಖಿ ಅಂತ ನಾನು ಭಾವಿಸ್ತಾ ಯಾವ ದೇಶದಲ್ಲಿ ಸಾಂಸ್ಕೃತಿಕ ವಾತಾವರಣ ಇರಲ್ಲ ಅಲ್ಲಿ ವಿಜ್ಞಾನವೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ನೀವು ಬೇಕಾದರೆ ಜಗತ್ತಿನ ಹಲವು ದೇಶಗಳನ್ನು ಕಣ್ಮುಂದೆ ತಗೊಂಡು ನೋಡಿ ಯಾವ ದೇಶದಲ್ಲಿ ಪ್ರಶ್ನಿಸುವ ಸ್ವಭಾವಕ್ಕೆ ಅವಕಾಶ ಇರೋದಿಲ್ಲ ಯಾವ ದೇಶದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ಇರೋದಿಲ್ಲ ಸಾಂಸ್ಕೃತಿಕ ಹಿನ್ನೆಲೆ ಇರೋದಿಲ್ಲ ಅಥವಾ ಸಾಂಸ್ಕೃತಿಕ ವಾತಾವರಣ ಸೊರಗೋಗಿರುತ್ತೆ ಅಲ್ಲಿ ವಿಜ್ಞಾನದ ಆವಿಷ್ಕಾರವೂ ಕೂಡ ಸೊರಗಿರುತ್ತೆ ಈ ಸಾಂಸ್ಕೃತಿಕ ವಾತಾವರಣ ಇರುವ ಕಡೆಗಳಲ್ಲೇ ಪ್ರಶ್ನಿಸುವ ಭಾವ ಮತ್ತು ವೈಜ್ಞಾನಿಕ ಆವಿಷ್ಕಾರ ಇದಕ್ಕೂ ಹೆಚ್ಚು ಆಸ್ಪದ ಇರತಕ್ಕಂಥದ್ದು ನಮ್ಮ ದೇಶದಲ್ಲಾದರೂ ಪ್ರಶ್ನಿಸುವುದು ಅಪರಾಧ ಅಂತ ಯಾವತ್ತೂ ನಮ್ಮ ಶಾಸ್ತ್ರ ಹೇಳಲಿಲ್ಲ ನಮ್ಮ ಶಾಸ್ತ್ರ ಎಲ್ಲವನ್ನೂ ಹೇಳಿದ ನಂತರ ಅದನ್ನು ಪರಿಶೀಲಿಸಿ ನಿನ್ನ ಭಾವದಲ್ಲಿ ನೀನು ನಡಿ ನೀನೊಂದು ನಿನಗೆ ಸರಿ ಅನಿಸಿದ ದಾರಿಯಲ್ಲಿ ನಡಿ ಅಂತ ನಮ್ಮ ವೇದಗಳು ಕೂಡ ಅದನ್ನು ಹೇಳಿದ್ದು ಹಾಗಾಗಿಯೇ ವೇದ ನಮ್ಮ ಆದಿ ಆದರೂ ಕೂಡ ಅದನ್ನು ಪರಿಶೀಲಿಸದೆ ಪ್ರಶ್ನಿಸದೆ ಒಪ್ಕೊಳ್ಳಿಲ್ಲ ನಾವು ಪ್ರಶ್ನಿಸುವುದೇ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಗುಣ ಆದರೆ ಕೆಲವು ದೇಶದಲ್ಲಾದರೂ ಪ್ರಶ್ನಿಸೋದು ಅಪರಾಧ ಆಗುತ್ತೆ ಪ್ರಶ್ನಿಸಿದವ್ರನ್ನ ಸಂಶಯದಿಂದ ನೋಡಿದವ್ರನ್ನ ಬದುಕೋಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಇಲ್ಲ ಹಾಗೇನಿಲ್ಲ ಇಲ್ಲಿ ಪ್ರಶ್ನಿಸ್ಲೂಬಹುದು ನೀವು ಪರಿಶೀಲಿಸಲೂಬಹುದು ಹಾಗಾದ ನಂತರ ಕೂಡ ಆ ಕಾರಣಕ್ಕೆ ಇಲ್ಲಿ ಉಸಿರು ಕಿತ್ಕೊಳ್ಳುವಂಥ ಕೆಲಸವನ್ನು ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆ ಅಂದರೆ ಬಹುತ್ವ ಅದು ಸನ್ನಿವೇಶದ ಅವಶ್ಯಕತೆಯಾಗಿ ನಮಗೆ ಕಂಡಿದ್ದಲ್ಲ ಕೆಲವರಿಗೆ ಬಹುತ್ವ ಸನ್ನಿವೇಶದ ಅವಶ್ಯಕತೆ ಎಲ್ಲಿವರೆಗೂ ಗೊತ್ತಿಲ್ಲ ಆದರೆ ನಮಗೆ ಸನ್ನಿವೇಶದ ಅವಶ್ಯಕತೆ ಅಲ್ಲ ಅದು ಅದು ನಮ್ಮ ಮೂಲ ತತ್ವದಲ್ಲೇ ಇರುವಂಥ ವಿಚಾರ ಹಾಗಾಗಿಯೇ ದೇವ್ರನ್ನ ನಾವು ಕಂಡ ಬಗೆಯೂ ಕೂಡ ಅದೆಷ್ಟು ಕೋಟಿ ದೇವರು ನೋಡಿ ಕಂಡಿದ್ದೆಲ್ಲ ದೇವರು ನಮಗೆ ನಾವು ಯಾವ್ಯಾವುದನ್ನು ಪೂಜಿಸ್ತು ಎಲ್ಲವೂ ದೇವರು ಕಂಡವು ದೇವ್ರನ್ನ ಲೆಕ್ಕ ಹಾಕ್ಲಿಕ್ಕೆ ಹೋದರೆ ನಮ್ಮ ಜನಸಂಖ್ಯೆಗಿಂತ ಜಾಸ್ತಿ ದೇವರಿದ್ದಾವೆ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಹೊಂದಿರ್ತಕ್ಕಂಥ ನಂಬಿಕೆ ಇರ್ತಕ್ಕಂಥವ್ರು ನಾವು ಅಂತ ಹೇಳ್ತೀವಿ ಯಾಕೆಂದರೆ ನಮ್ಮ ಜನಸಂಖ್ಯೆಗಿಂತ ಜಾಸ್ತಿ ದೇವರುಗಳನ್ನು ನಾವು ಕಂಡುಬಿಟ್ಟಿದ್ದೀವಿ ಆ ಒಂದು ಅಷ್ಟಿದ್ರೂ ಕೂಡ ಏನು ಹೇಳುತ್ತದೆ ದೇವನೊಬ್ಬ ನಾಮ ಹಲವು ಅಂತಲೇ ಹೇಳುತ್ತೆ ದೇವನೊಬ್ಬ ನಾಮ ಹಲವು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಆಕಾಶತ್ ಪತಿತಂ ತೋಯಂ ಯಚಾಗತ ಸಾಗರ ಸರ್ವೋದೇವೋ ನಮಸ್ಕಾರಂ ಕೇಶವಂ ಪ್ರಚಿಗತ್ ಪ್ರತಿಗಚ್ಚತಿ ಅಂತ ಹೇಳಿ ಆಕಾಶದಿಂದ ಬೀಳ್ತಕ್ಕಂಥ ಪ್ರತಿಯೊಂದು ಹನಿಯು ತೊರೆಯಾಗಿ ಹೊಳೆಯಾಗಿ ನದಿಯಾಗಿ ಸಾಗರವನ್ನೇ ತೇರುವಂತೆ ಯಾರು ಯಾವ ಯಾವ ರೂಪದಲ್ಲಿ ಹೇಗೆ ಎಲ್ಲಿ ಪೂಜಿಸಿದರೂ ಅದು ಅಂತಿಮವಾಗಿ ಭಗವಂತ ಒಬ್ಬನೇ ಅನ್ನೋದನ್ನೇ ನಮ್ಮ ನಂಬಿಕೆಗಳು ಹೇಳ್ತವೆ ಹಾಗಾಗಿ ಇಲ್ಲಿ ಬಹುತ್ವ ಬಹುಮುಖಿ ಇದಕ್ಕೆ ಇದು ಸನ್ನಿವೇಶದ ಅವಶ್ಯಕತೆಯಾಗಿ ನಮಗೆ ಕಂಡಿದ್ದಲ್ಲ ಅದು ನಮ್ಮ ಜೀವದ ಜೀವಳವಾಗಿಯೇ ನಮಗೆ ಕಂಡಿದೆ ಹಾಗಾಗಿಯೇ ಇಷ್ಟೊಂದು ವೈಶಿಷ್ಟ್ಯತೆಗಳನ್ನು ವೈವಿಧ್ಯತೆಗಳನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆಯಿತು ನಿಮಗೆ ಕೆಲವು ತಾತ್ವಿಕವಾಗಿ ಬೇರೆ ಬೇರೆ ರೀತಿ ನೋಡಿದ್ರೆ ನೀನು ಹೀಗೆ ಇರಬೇಕು ಅಂತ ನಿರ್ದಿಷ್ಟತೆಯನ್ನು ಈ ಭಾರತದ ಮಣ್ಣಿನ ನೆಲದಲ್ಲಿ ಹುಟ್ಟಿದಂಥ ಯಾವ ಮತ ಸಂಪ್ರದಾಯವೂ ಕೂಡ ಬೋಧಿಸಲಿಲ್ಲ ನೀನು ಹೀಗಿದ್ದರೆ ಮಾತ್ರ ನೀನು ನನ್ನವನು ಅಂತ ಹೇಳೇ ಇಲ್ಲ ಹೀಗಿದ್ದರೆ ಮಾತ್ರ ನನ್ನವನು ಹೀಗೆ ಆದರೆ ಹಾಗೆ ಹೇಳಲೇ ಇಲ್ಲ ಎಲ್ಲರನ್ನೂ ನಮ್ಮವರು ಅಂಥೇಳಿ ಭಾವಿಸ್ತಕ್ಕಂಥ ವಿಚಾರಧಾರೆ ಮೂಲದಲ್ಲೇ ಇದೆ ಅದೇ ಬಹುತ್ವ ಇನ್ನು ಸಂಸ್ಕೃತಿ ಮತ್ತು ಭಾಷೆ ಒಂದು ನಾಣ್ಯದ ಎರಡು ಮುಖಗಳು ನನಗೆ ಭಯ ಆಗ್ತಿರೋದು ಹೀಗೇ ಮುಂದುವರೆದ್ರೆ ನಮ್ಮ ಪ್ರಾದೇಶಿಕ ಭಾಷೆಗಳ ಸ್ಥಿತಿ ಏನಾಗ್ಬೋದು ಬರೀ ಕನ್ನಡ ಮಾತ್ರ ಅಲ್ಲ ನಮ್ಮ ದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಅಪಾಯ ಅಪಾಯದ ತೂಗು ಕತ್ತಿ ತೂಕ್ತಾ ಇದೆ ಅಪಾಯದ ತೂಗು ಕತ್ತಿ ಅದು ನಮ್ಮ ಮಾನಸಿಕತೆಯಿಂದ ಬಂದಿರೋದು ಹೊರಗಡೆಯಿಂದ ಬಂದಿರೋದಾದರೆ ಎದುರಿಸ್ಬೋದು ನಮ್ಮ ಮಾನಸಿಕತೆಯಿಂದ ಬಂದಿರುವಂಥ ಅಪಾಯದ ತೂಕಗತಿಯನ್ನು ಎದುರಿಸೋದು ಹೇಗೆ ಬಹುಶಃ ಕನ್ನಡವನ್ನು ಭಾಳ ಸ್ಪಷ್ಟವಾಗಿ ಮಾತಾಡುವಂಥ ಕಡೆಯ ಜನ್ರೇಷನ್ನು ನಾವಾಗ್ಬಿಡ್ತೀವಿ ಅನ್ನೋ ಅಂತ ಭಯ ನಂಗೆ ಕಾಡ್ತಾ ಇದೆ ಯಾಕೆಂದರೆ ಮಕ್ಕಳು ನೂರಕ್ಕೆ ನೂರರಷ್ಟು ಕನ್ನಡಿಗರೇ ಇರುವಂಥ ಊರುಗಳಲ್ಲಿ ಕನ್ನಡ ಶಾಲೆ ಇದ್ದಾವೆ ಕನ್ನಡ ಶಾಲೆ ಬಾಗಲಾಗ್ತಾ ಇರೋದು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕಲ್ಲ ಕನ್ನಡ ಶಾಲೆಗೆ ಬರುವ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಹೀಗಿದ್ದಾಗ ಹೀಗಿರಬೇಕಾದ್ರೆ ಅದು ಮುಂದೊಂದು ದಿನ ಭಾಷೆಯ ಅಸ್ತಿತ್ವಕ್ಕೆ ಕೊಡಲಿಪೆಟ್ಟು ಬಿದ್ದರೆ ಭಾಷೆಯ ಜೊತೆಗಿರುವಂಥ ಸಂಸ್ಕೃತಿ ಉಳಿಯುತ್ತಾ ಭಾಷೆ ಮತ್ತು ಸಂಸ್ಕೃತಿ ಒಂದು ನಾಣ್ಯದ ಎರಡು ಮುಖಗಳು ಒಂದು ಸರಿ ಸಂಸ್ಕೃತಿ ಅವಸಾನದ ಅಂಚಿಗೆ ಬಂದರೆ ಆ ಸಂಸ್ಕೃತಿಯ ಜೊತೆಗಿರುವಂಥ ವೈವಿಧ್ಯತೆಗಳು ಕೂಡ ನಾಶವಾಗ್ತವೆ ನಾವು ನಾವು ಆಲೋಚನೆ ಮಾಡುವ ರೀತಿಯೇ ಬದಲಾಗಿಬಿಡುತ್ತೆ ಈಗಲೇ ವ್ಯಾಪಾರಿ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಯಾವ್ಯಾವುದು ವ್ಯಾಪಾರ ಆಗಬಾರ್ದಿತ್ತೋ ಅವೆಲ್ಲವನ್ನು ಯಾವುದು ಒಂದು ಕಾಲದಲ್ಲಿ ವ್ಯಾಪಾರಕ್ಕೆ ನಿಷಿದ್ಧವಾಗಿತ್ತು ಅದೆಲ್ಲವೂ ದೊಡ್ಡ ವ್ಯಾಪಾರವಾಗಿ ಬದಲಾಗಿದೆ ಒಂದು ಕಾಲದಲ್ಲಿ ಅನ್ನ ವ್ಯಾಪಾರಕ್ಕೆ ನಿಷಿದ್ಧವಾಗಿದ್ದ ವಸ್ತು ಅನ್ನ ದಾನ ಮಾಡ್ಬೋದಿತ್ತು ಅನ್ನ ಛತ್ರೆಗಳಿದ್ದು ಆದರೆ ಹೋಟೆಲ್ಗಳಿರಲಿಲ್ಲ ಆದರೆ ಇವತ್ತು ಹೋಟೆಲ್ ಒಂದು ದೊಡ್ಡ ಬಿಸ್ನೆಸ್ಸು ಭಾಳ ಕಾಲ ಅದನ್ನು ಮುಂದೆ ಬಂದುಬಿಟ್ಟಿದ್ದೀವಿ ಅನ್ನದ ಉದ್ಯಮೆ ಒಂದು ವ್ಯಾಪಾರವಾಗಿ ಬದಲಾಗಿ ಬಹಳ ವರ್ಷ ಆಯಿತು ನಮ್ಮ ದೇಶದಲ್ಲಿ ಔಷಧ ವ್ಯಾಪಾರದ ವಸ್ತು ಆಗಿರಲಿಲ್ಲ ಬರೀ ವ್ಯಾಪಾರದ ವಸ್ತು ಆಗಿದ್ದರೆ ಇವತ್ತು ಭಯಪಡಬೇಕಾದ ಅವಶ್ಯಕತೆ ಇರಲಿಲ್ಲ ಅದೊಂದು ಡ್ರಗ್ ಮಾಫಿಯಾಗಿ ಬದಲಾಗಿದೆ ಅಂದರೆ ವ್ಯಾಪಾರದಿಂದಲೂ ಮುಂದೆ ಹೋಗಿ ಅದು ನಿಯಂತ್ರಿಸ್ತಕ್ಕಂಥ ಮತ್ತು ತಾನೇ ಬೇಕಾದಾಗ ಆಟಾಡಿಸ್ತಕ್ಕಂಥ ಒಂದು ಡ್ರಗ್ ಮಾಫಿಯಾಗಿ ಬದಲಾಗಿರುವಂಥ ಪರಿಸ್ಥಿತಿಗೆ ಬಂದು ತಲುಪಿಟ್ಟಿದ್ದೀವಿ ಬಹುಶಃ ಡ್ರಗ್ ಮಾಫಿಯಾದ ಒಂದು ಭಾಗವಾಗಿಯೇ ಈಗ ನಾವು ಭಯ ಬೀಳ್ತಿರ್ತಕ್ಕಂಥ ಕರೋನಾ ವೈರಸ್ ಇರ್ಬೋದೇನೋ ಅದರದ್ದು ಒಂದು ಭಾಗವೇ ಇರ್ಬೋದು ಆ ರೀತಿ ಒಂದು ಮಾಫಿಯಾಗಿ ಬದಲಾಗಿರುವಂಥ ಕಾಲ ಇನ್ನು ವಿದ್ಯಾದಾನದ ಕಲ್ಪನೆಯಿಂದ ಅದು ಉದ್ಯಮವಾಗಿ ಬದಲಾಗಿರುವಂಥ ಕಾಲಘಟ್ಟದಲ್ಲಿ ಈಗ ಹೇಗೆ ಒಂದು ನಮ್ಮ ಆಲೋಚನೆಯ ರೀತಿಗಳು ಭಾಷೆ ಕಾರಣದಿಂದ ಪರಿಣಾಮವಾಗಿ ಬದಲಾಗ್ತಾ ಹೋಗ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಇರಬೇಕಾದ್ರೆ ನಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಳೋದಕ್ಕೆ ಭಾಷೆಯ ಉಳಿವಿನ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಬಂದಿರತಕ್ಕಂಥ ಅಪಾಯವನ್ನು ಗ್ರಹಿಸಿ ನಾವು ಬಹುಶಃ ಬಹುಮುಖಿಯಲ್ಲಿ ಬಹುಮುಖಿನಲ್ಲಿ ಒಂದು ವಿಶೇಷತೆ ನಾಟಕದಲ್ಲಿ ಒಂದು ವಿಶೇಷತೆ ಏನು ಅಂದರೆ ಯಾರು ನಾಟಕ ಆಡುವ ನಾಟಕಕಾರ ಮತ್ತು ಪ್ರೇಕ್ಷಕರಲ್ಲಿ ಒಂದು ಆಪ್ತತೆ ಇರುತ್ತೆ ಆ ಆಪ್ತತೆಯನ್ನು ಜೋಡಿಸುತ್ತೆ ಆ ಆಪ್ತತೆಯ ಮೂಲಕ ಏನು ಹೇಳಬೇಕು ಅದನ್ನು ಹೇಳ್ತಾನೆ ಸಂಬಂಧಗಳನ್ನು ಪ್ರತಿಷ್ಠಾಪಿಸುತ್ತೆ ಆ ಬಹುಮುಖಿ ಸಂಸ್ಕೃತಿಯ ಸಂಬಂಧವನ್ನು ಪ್ರತಿಷ್ಠಾಪಿಸೋದಕ್ಕೆ ಯಶಸ್ವಿಯಾದರೆ ಶಿವಮೊಗ್ಗ ರಂಗಾಯಣದ ಪ್ರಯೋಗಶೀಲತೆಗೆ ಒಂದು ಯಶಸ್ಸು ಸಿಗದಂತೆ ಸಿಕ್ಕಿದಂತೆ ಅಂಥೇಳಿ ಭಾವಿಸಿ ನಾವಿಲ್ಲಿ ಬರಬೇಕಾದ್ರೆ ಕೆಲವು ಮಾತಾಡ್ತಾ ಇದ್ವಿ ನೋಡಪ್ಪ ಈ ಬ ನಟರೆಲ್ಲ ಬಂದರು ಅಂತ ಮಂಜಣ್ಣ ತಮಾಷೆ ಮಾಡ್ತಿದ್ರು ನಾನು ಹೇಳಿದೆ ನಟರಲ್ಲ ನಟ ಭಯಂಕರರು ಅಂತ ಹೇಳಿದೆ ನಟ ಭಯಂಕರ ನಡುವೆ ನಟನೆಗೆ ನಟನೆಯನ್ನು ಹವ್ಯಾಸವಾಗಿ ಮಾಡಿಕೊಂಡು ಇಲ್ಲಿ ಈ ಈ ಒಂದು ರಂಗಾಯಣದ ಮೂಲಕ ತಮ್ಮ ನಡುವೆ ಅನಾವರಣಗೊಳಿಸೋಕ್ಕೆ ಬರ್ತಿರ್ತಕ್ಕಂಥ ಈ ಒಂದು ಬಹುಮುಖಿ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿ ಒಂದು ಮಾತನ್ನು ಸಂದೇಶ್ ಜವಳಿ ಹೇಳಿದರು ನನಗೆ ಅನ್ನಿಸ್ತು ನಾನಾದರೂ ನಾಟಿ ಹೆಸು ಎಷ್ಟು ಕರೆದ್ರೂ ಅರ್ಧ ಪಾವು ಅದಕ್ಕಿಂತ ಜಾಸ್ತಿ ಹಾಲು ಬರೋಕ್ಕೆ ಸಾಧ್ಯ ಇಲ್ಲ ನಾಟಿ ಹೆಸು ಅದಕ್ಕೆ ಕ್ವಾಲಿಟಿ ಇರುತ್ತೆ ಆದರೆ ಕ್ವಾಂಟಿಟಿ ಇರಲ್ಲ ನೀವು ಜರ್ಸಿ ಕಟ್ಕೊಂಡಿದ್ದೀರಿ ಮನೇಲೆಯಾ ಕೈ ಹಾಕಿದರೂ ಸಾಕು ಹತ್ತು ಲೀಟ್ರು ಹದಿನೈದು ಲೀಟ್ರು ಇಪ್ಪತ್ತೈದು ಲೀಟ್ರು ಬೆಳಗ್ಗೆ ಸಾಯಂಕಾಲ ಮೂರು ಹೊತ್ತು ಹಾಲು ಕೊಡುತ್ತೆ ಹಾಗೆ ಹಾಲು ಕೊಡುವ ಜರ್ಸಿ ಹಸು ಫೈನಾನ್ಸ್ ಮಿನಿಸ್ಟ್ರು ಸಿ ಎಮ್ಮು ಎಲ್ಲವನ್ನೂ ಹೊಂದಿರತಕ್ಕಂಥ ಜಿಲ್ಲೆ ಹಾಗಾಗಿ ನೀವೆಲ್ಲಿ ಕೈ ಹಾಕ್ಬೇಕು ಅಲ್ಲಿ ಕೈ ಹಾಕಿದರೆ ನೀವೇನು ಮಂದಿರದಿಂದ ಮೊದಲುಗೊಂಡು ಇನ್ನೊಂದೇನೋ ಹೇಳಿದ್ರಲ್ಲ ಏನದು ಆ ಬಯಲು ರಂಗಮಂದಿರದಿಂದ ಮೊದಲುಗೊಂಡು ಏನೇನು ಬೇಕು ಎಲ್ಲವೂ ಇಲ್ಲೇ ಸಿಗುತ್ತೆ ಆದರೂ ನೀವು ನನ್ನ ಮೂಲಕ ಕೇಳಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀರಿ ಆ ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಕೂಡ ನಾನು ಧ್ವನಿಯಾಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೇಳಿದ್ದೆಲ್ಲ ಕೊಡೋ ಕಾಮದ್ದೇನೋ ಇಲ್ಲೇ ಇದೆ ಅಲ್ಲಿ ಕೇಳಿದ್ರೆ ಇನ್ನೂ ಹೆಚ್ಚು ಸಿಗುತ್ತೆ ಅಂತ ಹೇಳಿ ಈಗಾಗಲೇ ಯೋಚನೆ ಮಾಡಿದ್ದೀವಿ ನಾಲ್ಕು ರಂಗಾಯಣದ ಜೊತೆಗೆ ಈ ವರ್ಷದಲ್ಲಿ ಯಕ್ಷಗಾನದ ಕೇಂದ್ರವಾಗಿ ಇಟ್ಕೊಂಡು ಯಕ್ಷರಂಗವನ್ನು ದಕ್ಷಿಣ ಕನ್ನಡ ತುಳುನಾಡಿನಲ್ಲಿ ಯಕ್ಷರಂಗವನ್ನು ಸ್ಥಾಪಿಸ್ತೀವಿ ಇನ್ನೂ ಎರಡು ರಂಗ ರಂಗಾಯಣವನ್ನು ಸ್ಥಾಪಿಸಬೇಕು ಅನ್ನುವಂಥ ಚಿಂತನೆ ಇದೆ ಆ ರಂಗಾಯಣದ ಮೂಲಕ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಇನ್ನಷ್ಟು ಶ್ರೀಮಂತಗೊಳಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ಸ್ಥಾಪಿಸ್ತೀವಿ ಮತ್ತು ವೈವಿಧ್ಯತೆಗೆ ಈ ಸರಿ ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿಯನ್ನು ಸ್ಥಾಪಿಸುವಂಥ ಚಿಂತನೆ ಮಾಡಿದ್ದೀವಿ ಹಾಗೆ ಸ್ಥಾಪಿಸೋದ್ರ ಮೂಲಕ ನಮ್ಮೆಲ್ಲ ಸಹೋದರ ಭಾಷೆ ಮತ್ತು ಸಹೋದರ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಅದು ನಮ್ಮ ನಮ್ಮ ಭಾಗ ಅದು ನಮ್ಮ ನಂಬಿಕೆ ಹಾಗಾಗಿ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಬಹುಮುಖಿ ನಾಟಕೋತ್ಸವದ ಮೂಲಕ ಬಹುತ್ವದ ವರೆಗೂ ಹಾಗೂ ಸಂಸ್ಕೃತಿಯಿಂದ ಸುಜ್ಞಾನದವರೆಗೂ ತಿಳಿಸ್ಕೊಟ್ಟಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಯುವಜನ ಸೇವಾ ಇಲಾಖೆ ಸಚಿವರಾದಂತಹ ಶ್ರೀಯುತ ಸಿ ಟಿ ರವಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಕುರಿತು ಶ್ರೀತ ಆಯನೂರು ಮಂಜುನಾಥ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಕಾರ್ಯಕ್ರಮದ ಕುರಿತು ಎರಡು ಮಾತಾಡಬೇಕ ಕೇಳ್ಕೊಳ್ತಾ ಇದ್ದೇನೆ ರವಿಯವ್ರೆ ಶಾಸಕರಾದಂತ ಜ್ಞಾನೇಂದ್ರ ಅವರೇ ಅರುಣ್ ಅವರೇ ಜವಳಿಯವ್ರೆ ಹಾಲಸ್ವಾಮಿ ಅವರೇ ಸಾಧುದ್ದೀನ್ ಅವರೇ ನಮ್ಮ ಎ ಡಿ ಸಿ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಲಾ ಪ್ರೇಮಿ ಬಂಧುಗಳು ಅಂತ ಕರೀಬಹುದೇನ ನಾನು ರವಿ ಹಾಸ್ಯ ಮಾಡಿಕೊಳ್ತಾ ಇದ್ವಿ ಜ್ಞಾನೇಂದ್ರ ಬರುವಾಗ ಮುಂಚೆನೇ ಒಬ್ಬ ಕಲಾವಿದ ಬಂದು ಕೂತಿದ್ದ ಮಂತ್ರಿ ರೂಪದಲ್ಲಿ ಎರಡನೇ ಒಂದು ನಾನು ಬಂದೆ ಮೂರನೇ ಜ್ಞಾನೇಂದ್ರ ಬಂದು ನಿಜವಾದ ಕಲಾವಿದರುಗಳು ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದೀವಿ ನಮ್ಮ ಬದುಕಿನೊಳಗೆ ಬಹುಶಃ ನಿತ್ಯ ಕಲಾವಿದರ ತರಹ ಪಾತ್ರವನ್ನು ನಿರ್ವಹಿಸುವಂಥ ನಿರ್ವಹಿಸಲೇಬೇಕಾದಂಥ ಅನಿವಾರ್ಯತೆ ಇದ್ದರೆ ಅದು ರಾಜಕಾರಣಿಗಳಿಗೆ ನಗುಬಾರದಿದ್ದರೂ ನಗಬೇಕು ನಾವು ಅಳಬಾರದಿದ್ರು ಅಳಬೇಕು ನನ್ನ ಮಗು ನರಳುತ್ತಿದ್ದರೂ ಕಂಡವರ ಮಗುನ ನಗುವನ್ನು ಎತ್ತಿಕೊಂಡು ತುಂಬ ವೇದನೆಯನ್ನು ಮುಖದಲ್ಲಿ ಪ್ರಕಟಿಸಬೇಕು ಈ ಥರ ಒಂದು ರೀತಿಯ ನಾಟಕದ ಬದುಕನ್ನು ಅನಿವಾರ್ಯವಾಗಿ ಭಾರತೀಯ ರಾಜಕೀಯ ಕ್ಷೇತ್ರದಲ್ಲಿ ನಡೆಸ್ಕೊಂಡೇ ಬಂದಿದ್ವಿ ಇಂಥವರ ಮಧ್ಯೆ ನೈಜ ಕಲಾವಿದರು ಬರ್ತಿರುವಂಥದ್ದು ನಿಜಕ್ಕೂ ಪ್ರಶಂಸನೀಯ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಟಕಗಳಿಗೆ ಬಹಳ ದೊಡ್ಡ ಪ್ರಾಶಸ್ತ್ಯ ಇತ್ತು ಎದುರುಗಡೆ ನಮ್ಮ ಗೆಳೆಯ ಆಚೆ ಪ್ರಕಾಶ್ ಕೂತಿದ್ದಾರೆ ಕಾಲೇಜು ದಿನಗಳಲ್ಲಿ ಒಂದು ಅಭಿನಯ ಅಂತಕ್ಕಂಥ ಒಂದು ತಂಡ ಇತ್ತು ಶಿವಮೊಗ್ಗದ ಮನೆ ಮನೆಗಳಿಗೆ ನಾಟಕವನ್ನು ತಲುಪಿಸ್ತು ಸದಸ್ಯರನ್ನಾಗಿ ಮಾಡಿ ಪ್ರತಿ ತಿಂಗಳು ಪ್ರತಿಯೊಂದು ನಾಟಕಕ್ಕೆ ಅವ್ರನ್ನ ಕರೆದುಕೊಂಡು ಬಂತು ಟಿ ವಿ ಹೆಗ್ಡೆ ಇತ್ಯಾದಿ ಲೆಕ್ಚರಸ್ಗಳು ಕೆಲಸ ಮಾಡಿದರು ಅದರ ಒಂದು ಭಾಗವಾಗಿದ್ದಂಥ ಆಚೆ ಎದುರುಗಡೆ ಕೂತಿದ್ದಾರೆ ಶಿವಮೊಗ್ಗದ ಕರ್ನಾಟಕ ಸಂಘ ಆ ಥರ ಸಾಹಿತ್ಯ ಮತ್ತು ನಾಟಕದ ಕೇಂದ್ರಬಿಂದು ಆಗಿತ್ತು ಇವತ್ತು ಅವೆರಡೂ ಕೂಡ ನಮ್ಮ ಕಣ್ಣಿಂದ ಮರೆಯಾಗ್ಬಿಟ್ಟಿದ ಕರ್ನಾಟಕ ಸಂಘ ಇದೆ ಆದರೆ ನಾವು ಹಿಂದೆ ನೋಡಿದಂಥ ಆ ಥರದ ಯಾವುದೇ ಚಟುವಟಿಕೆಗಳು ಇವತ್ತು ಅಲ್ಲಿ ಸಮಾಧಾನ ಕೊಡೋ ಥರ ನಡೆಯುತ್ತಿಲ್ಲ ಸಮಾಧಾನ ಥರ ಹಾಂ ಸಂತೋಷ ಆಗಿದೆ ನಡೀತಾ ಅದೇನಾಗಿತ್ತು ನಾವು ಬರ್ತಾ ಇಲ್ಲ ಅನ್ನೋದು ಸತ್ಯ ಮುಂಚಿದ್ದ ಕರ್ನಾಟಕ ಸಂಘ ನಮ್ಮನ್ನು ಬರುವಂತೆ ಮಾಡಿಕೊಳ್ಳುತ್ತಿತ್ತು ನಮ್ಮನ್ನು ಬರುವಂತೆ ಮಾಡಿಕೊಳ್ಳುತ್ತಿತ್ತು ಕಾಲೇಜು ವಿದ್ಯಾರ್ಥಿಗಳು ನಾವಾಗ ನಾವು ಶಿವರಾಮ ಕಾರಂತರನ್ನು ನೋಡಿದ್ದು ಅಲ್ಲಿ ತಾರಾಸೋರನ್ನ ನೋಡಿದ್ದಲ್ಲಿ ದಾರಾಬೇಂದ್ರೆಯವ್ರನ್ನ ನೋಡಿದ್ದಲ್ಲಿ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳನ್ನು ನಾವು ಕಾಲೇಜ್ ದಿನಗಳಲ್ಲಿ ನೋಡಿದ್ವಿ ಅಂಥ ಒಂದು ಅವಕಾಶ ಆ ದಿನಗಳಲ್ಲಿ ಇತ್ತು ಇವತ್ತು ನಾವು ನಿಜ ನಾವು ಅಲ್ಲಿ ಬಂದಿಲ್ಲ ಹಾಗಾಗಿ ನೀವು ಮಾಡ್ತಾ ಇರತಕ್ಕಂಥ ಒಳ್ಳೆಯ ಕೆಲಸ ಗಮನಕ್ಕೆ ಬಾರದೇ ಇರಬಹುದು ನಾನು ದೋಷಾರೋಪಣೆಯನ್ನು ಮಾಡ್ತಿಲ್ಲ ತಾವು ಮಾಡ್ತಾ ಇದ್ರೆ ಅದನ್ನು ಪ್ರಶಂಸೆ ಮಾಡ್ತೇನೆ ನನ್ನ ಹಳೆಯ ದಿನಗಳು ಹೇಗಿತ್ತು ಅಂತ ನೆನೆಸ್ಕೊಂಡಿದ್ದೀವಿ ಶಿವಮೊಗ್ಗ ಜಿಲ್ಲೆ ಆ ಥರ ಎಲ್ಲ ಕಲೆಗಳ ಕೇಂದ್ರವಾಗಿ ಇವತ್ತು ಮಾತ್ರ ಅಲ್ಲ ಎಂಟತ್ತು ಶತಮಾನಗಳಿಂದ ಅತ್ಯಂತ ಶ್ರೀಮಂತವಾದಂಥ ಜಿಲ್ಲೆ ಇದು ನಾಟ್ಯದ ರಾಣಿ ಶಾಂತಲೆಯ ಹೆಸರು ಹೇಳಿದರೆ ಶಾಂತಲೆಯ ತವರೂರು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಹೆಣ್ಣುಮಗಳು ನಾಟ್ಯ ರಾಣಿ ಶಾಂತಲೆ ವಿಷ್ಣುವರ್ಧರ ಬಿಟ್ಟಿದೇವನ ಹೆಂಡತಿ ನಾಟ್ಯಕ್ಕೆ ಮತ್ತೊಂದು ಹೆಸರು ಕನ್ನಡದ ಮೊಟ್ಟ ಮೊದಲಿನ ಕವಿಯತ್ರಿಯಾಗಿ ಕಂಡುಬಂದಂಥ ಅಕ್ಕಮಾದೇವಿ ಜಿಲ್ಲೆಯವರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗಳಿಸಿದಂಥ ಮ್ಯಾಗ್ನೆಸ್ಸೆ ಅವಾರ್ಡಿ ಸುಬಣ್ಣಂಥವ್ರು ಗಿರೀಶ್ ಕಾಸರವಳ್ಳಿ ಅಂತವರು ಕುವೆಂಪುರಂಥವ್ರು ನಾವು ಒಂದೊಂದೇ ಹೆಸರುಗಳನ್ನ ಹೇಳ್ತೀವಿ ಇಡೀ ದೇಶದೊಳಗೆ ಎರಡು ಪ್ರಶಸ್ತಿಗಳಿದ್ರೆ ಶ್ರೇಷ್ಠ ಪ್ರಶಸ್ತಿಗಳು ಅದು ನಮ್ಮ ಜಿಲ್ಲೆಯಲ್ಲಿ ಜ್ಞಾನಪೀಠ ಅವಾರ್ಡೀಸ್ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಜ್ಞಾನಪೀಠಗಳಿದ್ದರೆ ಅದು ದೇಶದಲ್ಲಿ ಮೊಟ್ಟ ಮೊದಲನೆಯ ಜಿಲ್ಲೆ ಅದು ಅದರಲ್ಲೂ ಅದು ಒಂದು ತಾಲೂಕಿನಲ್ಲಿ ಇರೋದು ಹೌದಾದರೆ ಅದು ತೀರ್ಥಹಳ್ಳಿ ತಾಲೂಕು ಆ ಥರ ನಮ್ಮ ಜಿಲ್ಲೆಯೊಳಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಪಡೆದಂಥ ನಾಟಕಕಾರರು ಸಾಹಿತಿಗಳು ರಾಷ್ಟ್ರೀಯ ಮಟ್ಟದ ಕವಿಗಳು ಇಬ್ಬರು ರಾಷ್ಟ್ರ ಕವಿಗಳು ನಮ್ಮ ಜಿಲ್ಲೆಯವರು ನಾಲ್ಕು ನಾಲ್ಕು ಮುಖ್ಯಮಂತ್ರಿಗಳನ್ನು ಹೊಂದಿದವರು ನಾವು ಹೌದು ಆ ಥರ ಬಹಳ ದೊಡ್ಡ ಸಮೃದ್ಧವಾದಂಥ ಸಂಸ್ಕೃತಿಯ ಹೊಂದಂಥ ಜಿಲ್ಲೆಯೊಳಗೆ ಈ ಕಲೆ ವಿಜೃಂಭಿಸುತ್ತದೆ ವಿಜೃಂಭಿಸಬೇಕು ಅಂತಕ್ಕಂಥ ಆಶಯ ನನಗೆ ರಂಗಾಯಣದ ರೂಪದಲ್ಲಿ ಮತ್ತೊಮ್ಮೆ ಜನರ ಮಧ್ಯೆ ನಮ್ಮ ಸಂಸ್ಕೃತಿಯಲ್ಲಿ ಹುದುಗಿರ್ತಕ್ಕಂಥ ನಮ್ಮ ಆಂತರದಲ್ಲಿ ಅಡಗಿರತಕ್ಕಂಥ ಆ ಪ್ರತಿಭೆ ಮತ್ತೊಮ್ಮೆ ಹೊರಬರುವಂಥ ಅವಕಾಶ ಬಹುಮುಖಿ ನಾಟಕಗಳ ಮೂಲಕ ಸರ್ವ ಭಾಷೆಗಳ ಮೂಲಕ ಬರುವಂಥ ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಇರೋಂಥ ಒಂದೆರಡು ಕ್ಷಣ ನಿಜಕ್ಕೂ ಸಂತೋಷ ಕೊಟ್ಟಿದೆ ಆ ಸಂತೋಷದ ಕ್ಷಣಗಳು ಕೇವಲ ರಂಗಾಯಣಕ್ಕೆ ಇನ್ನೊಂದಕ್ಕೆ ಸೀಮಿತವಾಗದೆ ಬೇರೆ ಬೇರೆ ಮುಖಗಳಲ್ಲಿ ಬೇರೆ ಬೇರೆ ಸಂಘಟನೆಯ ರೂಪದಲ್ಲಿ ನಾನು ಹೇಳಿದೆ ಮುಂಚೆ ಅಭಿನಯ ಇತ್ಯಾದಿ ಸಂಘಟನೆಗಳು ಆ ಥರ ಸಂಘಟನೆಗಳ ಮೂಲಕವೂ ಕೂಡ ಇದರ ಪ್ರಭಾವ ಪಸರಿಸೋಂಗಾಗಲಿ ಅದನ್ನು ನೋಡಿ ಸಂತೋಷ ಪಡುವಂಥ ನಿಜಕ್ಕೂ ಸದಭಿರುಚಿಯ ಜನ ಈ ಜಿಲ್ಲೆಯಲ್ಲಿದ್ದಾರೆ ಅದು ಇಲ್ಲದೇ ಇದ್ದಾಗ ನಾಲ್ಕು ಮುಖ್ಯಮಂತ್ರಿಗಳನ್ನ ಕೊಟ್ಟಿದ್ದೇವೆ ಅಂಥೇಳಿ ರಾಜಕೀಯ ಅಭಿರುಚಿ ಕಡೆಗೇನೇ ಹೆಚ್ಚು ಹೋಗುತ್ತಾ ಇದ್ದಾರೆ ನಾಲ್ಕು ಜನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿ ಅತಿ ಹೆಚ್ಚು ಹೋರಾಟಗಳು ಸಮಾಜವಾದಿ ಇರಬಹುದು ಹಿಂದುತ್ವದ ಹೋರಾಟ ಇರಬಹುದು ರೈತ ಹೋರಾಟ ಇರಬಹುದು ಹನ್ನೆರಡನೇ ಶತಮಾನದಲ್ಲಿ ಆಂದೋಲನಕ್ಕೆ ಮೂರ್ತ ರೂಪವನ್ನು ಕೊಟ್ಟು ಅದರ ಅಧ್ಯಕ್ಷತೆ ವಹಿಸಿದಂಥ ಅಲ್ಲಮ್ಮ ಪ್ರಭುವಿನ ಸಾಮಾಜಿಕ ಧಾರ್ಮಿಕ ಆಂದೋಲನ ಇರ್ಬೋದು ಆ ಥರ ಆಂದೋಲನದ ನೆಲೆಗಟ್ಟಿದು ಇಲ್ಲಿ ಸ್ವಲ್ಪ ಭೂಮಿ ಹದರಾದರೆ ಹದ ಆದರೆ ಸಾಕು ಒಳಗೆ ಅಡಗಿರ್ತಕ್ಕಂಥ ಎಲ್ಲ ಪ್ರತಿಭೆಗಳು ಆಕಾಶದೆತ್ತಕ್ಕೆ ಚಿಮ್ಮ ಬಲ್ಲಂಥ ಭೂಮಿ ಇದ್ದರೆ ಅದು ರಾಜ್ಯದಲ್ಲಿ ಶಿವಮೊಗ್ಗ ಅಂತ ಅನ್ನಿಸ್ತದೆ ಇದರ ಪಕ್ಕದ ಗಡಿಯೊಳಗೇ ಶಿವಮೊಗ್ಗದ ಜಿಲ್ಲೆಯೊಳಗೆ ಇದ್ದಂಥ ಹಲವಾರು ರೈತಪರ ಚಿಂತಕರು ಹದಿನಾರನೇ ಶತಮಾನದ ಸರ್ವಜ್ಞನಂಥವ್ರು ಎಲ್ಲ ನಮ್ಮ ಬಾಳರೊಳಗೇನೆ ಬೂದಿ ಬಸವಪ್ಪ ನಾಯಕನಂತವನು ಇವತ್ತು ಹೊನ್ನಾಳಿ ತಾಲೂಕಿನ ಚಿನ್ನಿಕಟ್ಟೆ ಸಮೀಪದಲ್ಲಿ ಇವತ್ತೇನು ಸೇವಾಲಾಲ್ ಸಂಸ್ಥೆ ಕಾರ್ಯಕ್ರಮ ನಡೀತಾ ಇದೆ ಆ ಭಾಗದಲ್ಲಿ ಓಡಾಡಂಥ ಬೂದಿ ಬಸವಪ್ಪ ನಾಯಕ ಇವತ್ತಿನ ದಿವಸ ನಾವು ರೈತರು ಹೋರಾಟ ಮಾಡುವಾಗ ಇಡಬಹುದಾದಂಥ ಎಲ್ಲ ಬೇಡಿಕೆಗಳನ್ನು ಸಮಸ್ಯೆಗಳನ್ನ ಅಂದು ಗುರುಸಿದಂಥ ಒಬ್ಬ ಹೋರಾಟಗಾರ ಬಹುಶಃ ರೈತ ಸಂಘದ ಬಹುಮುಖ್ಯ ಬೇಡಿಕೆಗಳೆಲ್ಲವೂ ಆ ತಳಹದಿಯ ಮೇಲೆ ಇದ್ದಾವೇನೋ ಅಂಥೇಳಿ ಅನಿಸುತ್ತೆ ಈ ಥರದ ಸರ್ವಮುಖಿ ಬಹುಮುಖಿ ಸಮಸ್ಯೆಗಳನ್ನ ಗುರುಸಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂಥ ಈ ಭೂಮಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ರಂಗಾಯಣದ ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಅದೃಷ್ಟವಶಾತ್ ಅದಕ್ಕೆ ಸಂಬಂಧಪಟ್ಟ ಸಚಿವರು ಬಂದಿದ್ದಾರೆ ಸಚಿವರು ತುಂಬ ಜಾಣರಿದ್ದಾರೆ ಅನ್ನೋ ಕಾರಣಕ್ಕೆ ಚಿಕ್ಕ ವಯಸ್ಸಿಗೆ ಸಚಿವರಾಗಿದ್ದಾರೆ ಸ್ವಲ್ಪ ದಡ್ಡ ಇದ್ದಾನೆ ಅನ್ನೋ ಕಾರಣಕ್ಕೆ ಜ್ಞಾನೇಂದ್ರ ಇನ್ನು ಚೇರ್ಮನ್ ಆಗಿದ್ದಾರೆ ಹಾಗಾಗಿ ಆ ಜಾಣತನದ ಮಾತನ್ನು ಇಷ್ಟು ಚಂದ ಜಾರಿಕೊಂಡ್ರು ನಮ್ಮ ರವಿ ನಿಮ್ಮಲ್ಲಿ ಸಿಂಧು ಹಸು ಇದೆ ನಾನು ಕಲ್ಟ್ ಹಸು ಅಂತ ಸಿಂಧಿ ಹಸುಗಳಿಗೆ ಒದೆಯೋಕ್ಕೆ ಗೊತ್ತಿರೋಲ್ಲ ಈ ಕಲ್ಟ್ ಹಸುಗಳಿಗೆ ಒದೆಯೋಕೆ ಹಾಯೋಕ್ಕೆ ಗೊತ್ತಿರುತ್ತೆ ಸಾಮಾನ್ಯ ಸಿಂಧಿ ಹಸುಗಳು ನಿಂತರೆ ಕರೆದಷ್ಟು ಹಾಲು ಕೊಟ್ಟು ಅವು ಮತ್ತು ಕಟ್ಟಾಕಿದ ಜಾಗದಲ್ಲಿ ಮೌನವಾಗಿ ಇದ್ದು ಬಿಡ್ತವೆ ನಮ್ಮ ಜ್ಞಾನೇಂದ್ರನ ಥರ ಕಟ್ಟಾಕಿದ ಜಾಗ ಇದ್ದು ಬಿಡ್ತವೆ ಹಾಲನ್ನು ಕೊಟ್ಟು ಈ ಕಲ್ಟ್ ಹಸುಗಳೇ ಕಷ್ಟ ಕಟ್ಟಾಕಿದ ಕಡೆ ನಿಲ್ಲೋದು ಇಲ್ಲ ಸುಮ್ಮನಿದ್ರೆ ಒದಿದೆ ಇರೋದಿಲ್ಲ ಹಾಯೋಕೆ ಬರ್ತವೆ ಅಂತ ಎಲ್ಲ ಸರ್ವಗುಣಗಳನ್ನು ನನ್ನ ಗೆಳೆಯ ರವಿ ಹೊಂದಿದ್ದಾರೆ ಅವರು ನಿಜ ಅವರ ಇಲಾಖೆಗೆ ಬರುವಂಥ ಹಣಕಾಸಿನ ಹಿನ್ನೆಲೆಯಲ್ಲಿ ಸಹಜವಾದಂಥ ಮಾತನಾಡಿದ್ದಾರೆ ಆದರೆ ಸಂತೋಷ ಅಂದರೆ ನಮ್ಮ ಈ ಜಿಲ್ಲೆಯ ನಮ್ಮ ಕಲಾವಿದರ ನಾಟಕರ ಬೇಡಿಕೆಯ ಧ್ವನಿಯಾಗುತ್ತೇನೆ ಅಂತಕ್ಕಂಥ ಒಂದು ಮೌಲ್ಯವಾದಂಥ ಮಾತನ್ನು ರವಿ ಆಡಿದ್ದಾರೆ ಆ ಕಾರಣಕ್ಕಾಗಿ ಈ ಈ ಸಂದರ್ಭದಲ್ಲಿ ಉದ್ಘಾಟನೆ ಸಂದರ್ಭ ಅವರ ಆಗಲಿ ತಮ್ಮ ಚಟುವಟಿಕೆ ಏನೇನು ಬೇಕೋ ಎಲ್ಲವನ್ನು ಪಡ್ಕೊಳ್ಳೋಂಗಾಗಲಿ ಅದಕ್ಕೆ ನಮ್ಮ ಸಹಕಾರ ಏನು ಬೇಕೋ ಅದನ್ನು ಕೂಡ ಕೊಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು ಧನ್ಯವಾದಗಳು ಸರ್ ಅವರವರ ಪಾತ್ರವನ್ನು ಮಾಡುವಾಗ ಪ್ರತಿಯೊಬ್ಬರು ಅತ್ಯುತ್ತಮ ನಟ ಎನ್ನುವುದರ ಮೂಲಕ ಸಾಂಸ್ಕೃತಿಕ ವಲಯಕ್ಕೆ ಶಿವಮೊಗ್ಗದ ಕೊಡುಗೆ ಅಂತ ತಿಳಿಸಿದಂತಹ ಶ್ರೀತ ಆಯನೂರು ಮಂಜುನಾಥ್ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರ್ತಾ ಕಾರ್ಯಕ್ರಮನ ಕುರಿತು ಶ್ರೀತ ಅರ್ಘ ಜ್ಞಾನೇಂದ್ರ ಸನ್ಮಾನ್ಯ ಶಾಸಕರು ವಿಧಾನಸಭೆ ತೀರ್ಥಹಳ್ಳಿ ಕ್ಷೇತ್ರ ಇವರು ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸನ್ಮಾನ್ಯ ಶಾಸಕರು ಮಿತ್ರರಾಗಿರ್ತಕ್ಕಂಥ ಸಿ ಟಿ ಅವರೇ ನನ್ನ ಆತ್ಮೀಯರಾದಂಥ ಐನೂರು ಮಂಜುನಾಥ್ ಅವರೇ ರಂಗಾಯಣದ ನಿರ್ದೇಶಕ ಸಂದೇಶ್ ಅವರೇ ಅರುಣ್ ಅವರೇ ಮತ್ತು ಎ ಡಿ ಸಿ ಅವರೇ ಅವರೇ ಮತ್ತು ಈ ಸಭೆಯಲ್ಲಿ ಉಪಸ್ಥಿತರತಕ್ಕಂಥ ಎಲ್ಲ ರಂಗಾಸಕ್ತರೇ ನನಗೆ ರಂಗಾಯಣಕ್ಕೆ ಬರುವಾಗೆಲ್ಲ ನನ್ನ ಆಲೋಚನೆಗಳು ಭಾಳ ವರ್ಷದ ಹಿಂದೆ ಹೋಗುತ್ತೆ ನಮ್ಮ ತೀರ್ಥಹಳ್ಳಿನಲ್ಲಿ ಹಿರಿಯಣ್ಣೆಯ ಮಿತ್ರಮಂಡಲಿ ಇರ್ಬೋದು ಬೇರೆ ಬೇರೆ ಟೆಂಟ್ಗಳನ್ನು ಹಾಕಿದಾಗ ನಾವೆಲ್ಲ ಹಳ್ಳಿಯಿಂದ ಸೈಕಲ್ನಲ್ಲಿ ಎತ್ತಿನ ಗಾಡಿಗಳಲ್ಲಿ ನೂರಾರು ಎತ್ತಿನ ಗಾಡಿಗಳಲ್ಲಿ ಬಂದು ನಾಟಕ ನೋಡಿ ರಾತ್ರಿ ವಾಪಾಸ್ ಹೋಗೋದೇ ಒಂದು ಹಬ್ಬ ಆ ರೀತಿಯಲ್ಲಿ ವೃತ್ತಿರಂಗ ಕಲಾವಿದರು ನಮ್ಮನ್ನು ಸಳೀತಾ ಇದ್ದರು ಮತ್ತು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ರಂಗಭೂಮಿಯೇ ಈ ರೀತಿಯ ಮನೋರಂಜನೆಯನ್ನು ಒದಗಿಸುವಂಥ ತಾಣ ಆಗಿತ್ತು ಈಗ ಎಲ್ಲ ಮಾಧ್ಯಮಗಳ ಹೊಡೆತದಿಂದಾಗಿ ರಂಗಭೂಮಿ ಶೈಶವಾವಸ್ಥೆಯನ್ನು ತಲುಪುವಾಗ ಹವ್ಯಾಸಿ ಲಂಗವಿದರು ರಂಗಕಲಾವಿದರು ಹುಟ್ಟಿದ್ದಾರೆ ಬೆಳೀತಾ ಇದ್ದಾರೆ ಅವರಿಗೂ ಕೂಡ ಇವತ್ತು ಟಿ ವಿ ಅಂತಹ ಮಾಧ್ಯಮಗಳು ಸಾಕಷ್ಟು ಹೊಡೆತ ಇದ್ದಾವೆ ಹಾಗಾಗಿ ಅದರಲ್ಲೂ ಕೂಡ ಬೆಳೀತದೆ ಉಳಿ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ರಂಗಾಯಣವನ್ನು ಹಾಕಿ ಅದರ ಮೂಲಕ ಎಲ್ಲ ಕಲಾ ಕಲಾವಿದರನ್ನ ರಕ್ಷಣೆ ಮಾಡುವಂಥ ಕಲೆಯನ್ನು ರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರದ ಕಡೆಯಿಂದ ಇವತ್ತು ನಡೀತಾ ಇದೆ ಹಾಗೆಯೇ ನಮ್ಮ ಸಂದೇಶ ಚವಳಿಯು ನನಗೆ ಅತ್ಯಂತ ಸಂತೋಷ ಆಯಿತು ಸಿ ಟಿ ರವಿಯವರಿಗೆ ಯಡಿಯೂರಪ್ಪನವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಿಜವಾದಂಥ ಒಬ್ಬ ಕಲಾವಿದನನ್ನು ರಂಗಾಯಣಕ್ಕೆ ನೇಮಕ ಮಾಡಿ ಬಹಳಷ್ಟು ದೊಡ್ಡ ಶಕ್ತಿಯನ್ನು ರಂಗಾಯಣಕ್ಕೆ ತುಂಬಿದ್ದಾರೆ ಅಂತ ಹೇಳಿ ನನಗೆ ಖಂಡಿತವಾಗೂ ಅನಿಸುತ್ತೆ ಕಾರಣ ಇಷ್ಟೇ ಅವರು ಕೇವಲ ಮುನ್ಸಿಪಾಲ್ಟಿ ಕಸ ಗುಡಿಸುವಂಥ ಸ್ಕ್ಯಾವೆಂಜರ್ಸಿಗೆ ನಾಟಕ ನಿರ್ದೇಶನ ಮಾಡಿ ಎರಡೂ ನಾಟಕಗಳನ್ನು ನಿರ್ದೇಶನ ಮಾಡಿ ರಾಜ್ಯದಾದ್ಯಂತ ಓಡಾಡಿಸಿ ಆ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ ಇಂಥ ಒಬ್ಬ ರಂಗಕಲಾವಿದ ಹಾಗಾಗಿ ಅಂಥವ್ರನ್ನ ಇವತ್ತು ರಂಗಾಯಣಕ್ಕೆ ನೇಮಕ ಮಾಡಿದ್ದಾರೆ ತೀರ್ಥಹಳ್ಳಿಯಲ್ಲಿ ನಟಮಿತ್ರರು ತಂಡವನ್ನು ಕಟ್ಟಿ ಇವತ್ತು ಒಳ್ಳೆಯ ನಾಟಕಗಳನ್ನು ದಿಗ್ದರ್ಶನ ಮಾಡಿ ಪ್ರದರ್ಶನಕ್ಕೆ ತರ್ತಾ ಇದ್ದಾರೆ ಹಾಗೆಯೇ ಈ ಒಂದು ಹವ್ಯಾಸಿ ಕಲಾವಿದರ ಒಂದು ತಂಡ ಬೆಳಿಬೇಕು ಇವತ್ತು ನಮ್ಮ ಹಳ್ಳಿ ಹಳ್ಳಿಯಲ್ಲೂ ಕೂಡ ನಾಟಕ ಆಡೋದು ಒಂದು ವರ್ಷಕ್ಕೊಮ್ಮೆ ಯಾವುದಾದ್ರು ಹಳ್ಳಿ ಜಾತ್ರೆಗಳಲ್ಲಿ ನಾಟಕ ಆಡುವಂಥದ್ದೇ ಒಂದು ಆ ಮನರಂಜನೆಯ ಒಂದು ಇದಾಗಿತ್ತು ಇವತ್ತು ಕೂಡ ನನಗಿಲ್ಲೆಲ್ಲ ಸಿದ್ರಹಳ್ಳಿನಲ್ಲಿ ಒಂದು ಕರೆದಿದ್ದಾರೆ ಪೌರಾಣಿಕ ನಾಟಕ ಆಡ್ತಾರಂಥವ್ರು ಸುಮಾರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹೋಗಬೇಕಾಗಿದೆ ಭಾಳ ಅಪರೂಪಕ್ಕದು ನಮ್ಮ ಹಳ್ಳಿಯವರು ಇದ್ದಾರೆ ಈ ರಂಗಾಯಣ ಕೂಡ ಹಳ್ಳಿಯ ಕಡೆಗೆ ಹೋಗಬೇಕು ಅನ್ನುವಂಥದ್ದು ನಮ್ಮ ಮಿತ್ರರೆಲ್ಲರ ಅಪೇಕ್ಷೆ ಅದು ಕೂಡ ಹೋಗುವ ಹಾಗೆ ಆಗಲಿ ಅಲ್ಲಿ ಕೂಡ ಕಲಾವಿದರಿಗೆ ಒಂದು ಸ್ಫೂರ್ತಿಯನ್ನು ತುಂಬಿ ಅಲ್ಲಿಯೂ ಕೂಡ ಬೆಳೆಯುವ ಹಾಗೆ ಆಗಲಿ ಇದೆಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಸಿ ಟಿ ರವಿಯವರು ತುಂಬ ಒಳ್ಳೆಯ ಮಂತ್ರಿ ಇದ್ದಾರೆ ಇವತ್ತು ಅವರ ಖಾತೆಗೆ ಹಣ ಬರುವಂಥದ್ದು ಕಮ್ಮಿ ಇದೆ ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಹಾಲು ಕೊಡುವಂಥ ಹಸು ಇಲ್ಲೇ ಇರುವಾಗ ನಂದೇನಪ್ಪ ಅಂತ ಹೇಳಿ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಖಂಡಿತ ಎಲ್ಲ ನಿಮಗೆ ಬರುವಂಥದ್ರಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಇಂಥ ಒಂದು ಕಲೆಯನ್ನು ಭಾಷೆಯನ್ನು ಬೆಳೆಸಿ ಶಕ್ತಿ ತುಂಬುವಂಥ ಕೆಲಸಕ್ಕೆ ಕೆಲಸದ ಒಂದು ದೊಡ್ಡ ಹುದ್ದೆ ನಿಮಗೆ ಸಿಕ್ಕಿದೆ ಸಾಂಸ್ಕೃತಿಕವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು ಐನೂರ ಅರವತ್ತು ಆಡಳಿತಕ್ಕೆ ಒಳಪಟ್ಟಿದ್ವಿ ಆದರೂ ಕೂಡ ಸಾಂಸ್ಕೃತಿಕವಾಗಿ ಭಾರತ ಒಂದೇ ಆಗಿತ್ತು ಹಾಗಾಗಿ ಸ್ವಾತಂತ್ರ್ಯ ಬಂದ ತಕ್ಷಣ ಎಲ್ಲ ಸ್ಥಳೀಯವಾಗಿರ್ತಕ್ಕಂಥ ರಾಜಮಹಾರಾಜರುಗಳು ಬರೆದುಕೊಟ್ಟು ಡೆಲ್ಲಿಯ ಅಧಿಪತ್ಯವನ್ನು ಪ್ರಜಾಪ್ರಭುತ್ವವನ್ನು ಒಪ್ಪಿಡಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಸಾಂಸ್ಕೃತಿಕ ಭಾರತ ಅತ್ಯಂತ ಶಕ್ತಿಶಾಲಿಯಾಗಿ ಉಳಿಬೇಕು ಅಂತೇಳಾದರೆ ನಮ್ಮ ಈ ಕಲಾವಿದರು ದೇಶವನ್ನು ಗಟ್ಟಿಗೊಳಿಸುವಂಥ ಮಾನಸಿಕ ಸ್ಥಿತಿಯನ್ನು ಜನರಲ್ಲಿ ನಿರ್ಮಾಣ ಮಾಡಬೇಕೆ ಹೊರತು ದೇಶವನ್ನು ಒಡಿತಕ್ಕಂಥ ಯಾವುದೋ ಒಂದೊಂದು ಸಮುದಾಯವನ್ನು ಎತ್ತಿ ಕಟ್ಟುವಂಥ ಇವತ್ತು ಸಾಹಸಕ್ಕೆ ಒಂದು ರೀತಿ ತರಲೆ ಕೆಲಸಕ್ಕೆ ಇಳಿಯುವಂತಹದ್ದು ಒಳ್ಳೆಯದಾಗೋದಿಲ್ಲ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಲಿ ಅಂತೇಳಿ ಹೇಳಿದರು ಹಾರೈಸಿ ನನ್ನನ್ನು ಕೂಡ ಕರೆದು ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಗೌರವಿಸ್ತಿರ್ತಕ್ಕಂಥ ರಂಗಾಯಣದ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಾಟಕಗಳ ಮೂಲಕ ತನ್ನತನವನ್ನು ಹಾಗೆ ಸಮಾಜವನ್ನು ಬದಲಾಯಿಸಲಿಕ್ಕೆ ಶಕ್ತಿ ಇರತಕ್ಕಂಥದ್ದನ್ನು ತಿಳಿಸಿಕೊಟ್ಟಂತಹ ಶ್ರೀಯುತ ಅರಗ ಜ್ಞಾನೇಂದ್ರ ಸನ್ಮಾನ್ಯ ಶಾಸಕರು ವಿಧಾನಸಭೆ ತೀರ್ಥಹಳ್ಳಿ ಕ್ಷೇತ್ರದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ ಶ್ರೇತಾ ಶಫೀಸಾದುದ್ದೀನ್ ಆಡಳಿತಾಧಿಕಾರಿಗಳು ರಂಗಾಯಣ ಶಿವಮೊಗ್ಗ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಶಿವಮೊಗ್ಗ ರಂಗಾಯಣದ ವತಿಯಿಂದ ಎಂಟು ದಿನಗಳ ಕಾಲ ನಡೆಯಲಿರುವ ಬಹುಮುಖಿ ರಾಷ್ಟ್ರೀಯ ನಾಟಕೋತ್ಸವವನ್ನು ಉದ್ಘಾಟಿಸಲು ದೂರದಿಂದ ಆಗಮಿಸಿ ಈ ನಾಟಕೋತ್ಸವವನ್ನು ಭಾಳ ಅಭಿಮಾನದಿಂದ ಉದ್ಘಾಟಿಸಿ ನಮಗೆಲ್ಲರಿಗೂ ನುಡಿಗಳನ್ನು ಆಡಿರುವಂತಹ ಸನ್ಮಾನ್ಯ ಸಚಿವರಿಗೆ ಶಿವಮೊಗ್ಗ ರಂಗಾಯಣದ ವತಿಯಿಂದ ಅವರಿಗೆ ಆತ್ಮೀಯವಾಗಿ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅವರಿಗೆ ರಂಗಾಯಣದ ವತಿಯಿಂದ ಒಂದು ಗೌರವ ಸಮರ್ಪಣೆ ಶಿವಮೊಗ್ಗ ರಂಗಾಯಣದ ಎಲ್ಲ ಚಟುವಟಿಕೆಗಳಲ್ಲಿ ಒಂದು ಪ್ರೇರಕ ಶಕ್ತಿಯಾಗಿರುವಂತಹ ಹಿರಿಯ ಶಾಸಕರಾದಂತಹ ಶ್ರೀ ಅರಗ ಜ್ಞಾನೇಂದ್ರ ಸರ್ ಅವರಿಗೆ ರಂಗಾಯಣದ ವತಿಯಿಂದ ಆತ್ಮೀಯ ಧನ್ಯವಾದಗಳು ಹಾಗೂ ಗೌರವ ಹಿರಿಯರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಂಗ್ರಮ ಶ್ರೀ ಆಯಲೂರು ಮಂಜುನಾಥ್ ಸರ್ ಅವರಿಗೆ ರಂಗಾಯಣದ ವತಿಯಿಂದ ಧನ್ಯವಾದಗಳು ಹಾಗೂ ಅವರಿಗೆ ಗೌರವ ಇಲ್ಲಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವಂತಹ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಡಿ ಎಸ್ ಅರುಣ್ ಅವರಿಗೆ ಧನ್ಯವಾದ ಜಿಲ್ಲಾಧಿಕಾರಿ ಆಗಿರುವಂತಹ ಶ್ರೀಮತಿ ಅನುರಾಧ ಮೇಡಮ್ ಅವರ ಮುಂದಿಗಿದ್ದಾರೆ ಅವರಿಗೂ ಕೂಡ ಕನ್ನಡದ ಪರವಾಗಿ ರಂಗಾಯಣದ ಪರವಾಗಿ ಧನ್ಯವಾದಗಳು ರಂಗಾಯಣದ ಎಲ್ಲ ಚಟುವಟಿಕೆಗಳಿಗೆ ಒಂದು ರೀತಿಯ ಮಾರ್ಗದರ್ಶಕರಾಗಿರುವಂತಹ ರಂಗ ಸಮಾಜದ ಸದಸ್ಯರು ಹೀಗೆ ಪತ್ರಕರ್ತರು ಆಗಿರುವಂತಹ ಹಾಲಸ್ವಾಮಿ ಅವರಿಗೆ ರಂಗಾಯಣದ ಪರವಾಗಿ ಧನ್ಯವಾದಗಳು ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ರಂಗಾಣಕ್ಕೆ ಒಂದು ಹೊಸ ರೂಪವನ್ನು ನೀಡುವ ನಿಟ್ಟಿನಲ್ಲಿ ಹಗರಣ ಶ್ರಮಿಸುತ್ತಿರುವಂತಹ ಇಂದಿನ ಈ ನಾಟಕೋತ್ಸವದ ಪ್ರಮುಖ ನಿವಾರಿಗಳು ಆಗಿರುವಂತಹ ಶ್ರೀ ಸಂದೇಶ್ ಜವಳಿ ಅವರಿಗೆ ನಮ್ಮಲ್ಲಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟ ಸಮಾರಂಭದಲ್ಲಿ ಆಗಮಿಸಿರುವಂತಹ ಈ ಶಿವಮೊಗ್ಗ ನಗರದ ಎಲ್ಲ ಸಹೃದಯಿ ರಂಗಾಸಕ್ತರಿಗೂ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರಿಗೂ ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ